ಮಕ್ಕಳಲ್ಲಿ ಒಬ್ಬರು ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಭ್ರಮರ ಗೀತೆ ಅಂತ ಮೊನ್ನೆ ಹೇಳಿದ್ರಲ್ಲ, ಆ ಸಂದರ್ಭದಲ್ಲಿ ಗೋಪಿಕಾಶ್ರಯರು ದೇವರು ಎಲ್ಲ ಅವತಾರದಲ್ಲಿ ಮೋಸ ಮಾಡಿದ್ದಾನೆ, ಮೃಗಯುರಿವ ಕಪೀಂದ್ರಂ ನಿವ್ಯಧೇ ಅಕ್ಕಿರಾಕ ಸ್ತ್ರೀಯ ಮಕೃತ ವಿರೂಪ ಸ್ತ್ರೀಜಿತ ಕಾಮಯಾನಂ ಬಲಿಮಿ ಬಿಲವಾಸ ಭೇದವಿ ಭರ್ಗವಂದ್ಯ ಅಂತ ಒಂದು ರೀತಿ ದೇವರನ್ನ ಮೀನು ನೋಟಕ್ಕೆ ನಿಂದೆ ಮಾಡಿದ ಒಂದು ಸ್ತೋತ್ರ. ಮೃಗಯುರಿವ ಕಪೀಂದ್ರಂ ನಿವ್ಯಧೇ, ಈ ಪ್ರಾಣಿಗಳನ್ನ ಹೊಡೆದು ಜೀವನ ಮಾಡುವಂತಹ ವ್ಯಕ್ತಿಗಳು ಹೇಗೆ ಮಾಡಬೇಕು ಹಾಗೆ ಕಪೀಂದ್ರನನ್ನ ಕಪಿಶ್ರೇಷ್ಠನಾದ ವಾಲಿಯನ್ನ ಕೊಂದುಬಿಟ್ಟಂತೆ ರಾಮಾವತಾರದಲ್ಲಿ. ಇವನು ಎಲ್ಲ ಅವತಾರದಲ್ಲೂ ನಂಬಿದವರಿಗೆ ಮೋಸ ಮಾಡೋದೇ ದೇವರ ಧರ್ಮ ಅಂತ ಹೀಗೆಲ್ಲ ಅಂತಾರೆ. ಅದಕ್ಕೆ ಎರಡು ಅರ್ಥಗಳು ಉಂಟು, ಒಂದು ಮೇಲು ನೋಟಕ್ಕೆ, ಇನ್ನೊಂದು ಆಳಕ್ಕೆ ಇಳಿದಾಗ ಕಪೀಂದ್ರಾರ್ಚೆ ಕಪೀಂದ್ರಂ ನಿವ್ಯಧೇ. ಆ ಕಪಿಶ್ರೇಷ್ಠನಾದ ವಾಲಿಯನ್ನು ಕೊಂದದ್ದು ಅವನನ್ನು ಉದ್ಧಾರ ಮಾಡುವ ಸಲುವಾಗಿ. ಯಾಕೆ ಅಂದರೆ ಇಲ್ಲಿ ಅಪರಾಧ ಮಾಡಿದ್ದ, ಶಿಕ್ಷೆಯನ್ನು ಕೊಟ್ಟು ಅವನನ್ನು ತನ್ನ ಹೊಟ್ಟೆಯಲ್ಲಿ ಹಾಕೊಂಡ, ತನ್ನ ಮಗನನ್ನಾಗೆ ಪಡೆದೇ ಅವನು ಶ್ರೀರಾಮಚಂದ್ರ. ಇದು ಯಾರಿಗಿಂತ ಯಾರಿಗೆ ಇಲ್ಲ ಭಾಗ್ಯ, ಕೋತಿಯ ಜನ್ಮ ಹೋಗಿ ಶ್ರೀರಾಮಚಂದ್ರನ ಮಗನಾಗಿ ಅನ್ನೋದಂದ್ರೆ ಮುಂದಂದು ಅರ್ಜುನನಾದಾಗ ಬೇಕಾದಷ್ಟು ಅನುಗ್ರಹವನ್ನು ಮಾಡಿದ ಅಂತ ಹೀಗೆ ಅರ್ಥವನ್ನು ವ್ಯಾಖ್ಯಾನವನ್ನು ಮಾಡ್ತಾ ಸತ್ಯಧರ್ಮ ತೀರ್ಥರು ಅದನ್ನು ತಿಳಿಸ್ತಾರೆ. ಇದಾದ ಮೇಲೆ ಇವನು ಮರೆತಿದ್ದ, ನಂತರದಲ್ಲಿ ಹನುಮಂತ ದೇವರು ಜ್ಞಾಪಿಸ್ತಾರೆ. ವಿಶೇಷವಾಗಿ ರಾಮನು ಮಾಲ್ಯವತ್ ಕಂದರ, ಮಾಲ್ಯವತ್ ಕಂದರ ಮಾಲ್ಯವತ್ ಪರ್ವತದಲ್ಲಿ ಅಲ್ಲಿನ ಕಂದರಗಳು, ಕಂದರ ಅಂದರೆ ಆಳವಾದ ಸ್ಥಳಗಳು, ಅಲ್ಲಿ ಶ್ರೀರಾಮದೇವರು ರಾಮಚಂದ್ರ ಗೆಡ್ಡೆ ಗೆಣಸು ಹಣ್ಣು ಆಹಾರವನ್ನು ಸ್ವೀಕಾರ ಮಾಡ್ತಾ ಆನಂದದಿಂದ ಕಾಲ ಕಳೀತಾನೆ. ದೇವರು ಯಾವಾಗಲೂ ಆನಂದದಿಂದಲೇ ಇರ್ತಾನೆ. ಅವನು ಯಾವ ಆರ್ತವ ವಿವಿಧಾಭಾವ ಮಂದವಾಯುರ್ಧನಂಬನಮ್ಮೆ ಚಂದ್ರಶ್ಚ ನಾಪ್ಯ ರಾಮಸ್ಯ ರಾಮಸ್ಯ ಕ್ಷೋಭ ಮಾಧವ ಆಗದು. ಯಾವ ನಾನಾ ತರವಾದ ಋತುಗಳು ವಸ್ತುಗಳು ಮಂದಮಾರುತ ಕಾಡು ಯಾವುದು ಸೀತೆ ಇಲ್ಲದ ರಾಮನಿಗೆ ಯಾವುದೇ ಬಗೆಯ ಕ್ಷೋಭವನ್ನು ಉಂಟು ಮಾಡಿಲ್ಲ ಅಂತ, ಯಾವುದೇ ಏನು ತೊಂದರೆ ಆಗಿಲ್ಲ. ಆದರೂ ತಥಾಪಿ ಅತುಲ ವೈಕ್ಲವ್ಯಮ್ಮೆ ದರ್ಶಯ ಮಾಸ ದರ್ಶನ್, ತುಂಬ ಬೇಸರ ಆದಂತೆ ನಾಟಕ ಆಡಿ ಸೀತೆ ಸೀತೆ ಅಂತ ಆಗಾಗ ಅಂತ ಇರೋದು ಮಾಡೋದು. ಇದೆಲ್ಲ ಆದಾಗ ಭಗವಂತ ಮುನೀನಾಂ ಸನಕಾದೀನಾಂ ವಿಷಯ ಹಿ ಪ್ರಣಾಯತ ಯತ್ ಪಾದಪಾಂಸಂ ಸಂಸ್ಪೃಷ್ಟ. ಸನಕ ಸನಂದನಾದಿಗಳು ಸನ್ಯಾಸಿಗಳು, ಮುನೀನಾಂ ಸನಕಾದೀನಾಂ ವಿಷಯ ಹಿ ಪ್ರಣಾಯಿತ, ವಿಷಯದ ಭೋಗವನ್ನು ಅವರು ಹುಲ್ಲು ಕಡ್ಡಿ ಅಂತ ತಿರಸ್ಕಾರ ಮಾಡಿಬಿಟ್ಟಿದ್ದಾರೆ. ದೇವರ ಅನುಗ್ರಹ ಇರುವಂತಹ ದೇವರ ಪಾದಾರವಿಂದವನ್ನು ನಂಬಿದಂತಹ ಸನಕಾದಿಗಳಿಗೆ ಈ ತರಹದ ದೇವ ಮನೋಧಾರಣೆ ಇದೆ ಅಂದ ಮೇಲೆ ಈ ವಾಲಿಯನ್ನ ಈ ಶ್ರೀರಾಮಚಂದ್ರನಿಗೆ ಎಲ್ಲಿ ಕಾಮನೆಗಳು ಎಲ್ಲಿ ಅವನಿಗೆ ಯಾವ ತರಹದ ತೊಂದರೆ ಇಲ್ಲ. ಶ್ರೀಸಂಗಿನ ಅಮಾಂಗಲ್ಯಂ ಮೋಹಯಂ ಅಸುರಾನಪಿ, ಅಸುರರಿಗೆ ಮೋಹನ ಮಾಡಿದ ಅತ್ತಂತೆ ನಟಿಸಿ, ಯತ್ಪದ ಯತ್ಪಾದ ಪಾಂಸುಂ ಸಂಸ್ಕೃತ್ಯ ಸೋ ಅಜಿತ ಸ್ತ್ರೀಜಿತ ಕಥಂ, ಯಾರಿಂದಲೂ ಗೆಲ್ಲಲಾಗದ ರಾಮ ಸ್ತ್ರೀಯಿಂದ ಗೆಲ್ಲಲ್ಪಡ್ತಾನ, ಸುಮ್ಮನೆ ಅವನು ಹಾಗೆ ನಾಟಕ ಆಡಿದ್ದು ಅಂತ ನಾರಾಯಣ ಪಂಡಿತರು ಅದರಲ್ಲೇ ಕ್ವಾಲಿಫಿಕೇಶನ್ ಕೊಡ್ತಾರೆ. ರಾಮ ದುಃಖಪಟ್ಟ ಅನ್ನೋದು ನಾಟಕದಲ್ಲಿ ಸೀನನ್ನು ಹೇಳಿದ ಮೇಲೆ ತಕ್ಷಣ ನಿಮ್ಮ ತಲೆಯಲ್ಲಿ ಅದು ಉಳಿಬಾರದು ಅಂತ ಈ ಕ್ಲಾರಿಫಿಕೇಶನ್ ನಾರಾಯಣ ಪಂಡಿತರು. ಹೆಜ್ಜೆ ಹೆಜ್ಜೆಗೆ ಒಂದು ಶ್ಲೋಕ ಏನಾದರೂ ರಾಮನಿಗೆ ದುಃಖ ಇದೆ ಶೋಕ ಇದೆ ಸಮಸ್ಯೆ ಇದೆ ಅಂದ ಕೂಡಲೇ ರಾಮನನ್ನು ನಂಬಿದವರಿಗೆ ದುಃಖ ಇಲ್ಲ, ರಾಮ ಸ್ಮರಣೆ ಮಾಡಿದವರಿಗೆ ಇಲ್ಲ, ಇನ್ನು ರಾಮನಿಗೆ ಎಲ್ಲಿಂದ ಬಂತು, ಅವನಿಗೆ ವಿಷಯ ಸಿಗಲಿ ಯಾವುದು ಇಲ್ಲ ಅಂಥೇಳಿ ಆದ್ಮೇಲೆ ಸ್ವಚ್ಛಂದ ಸ್ವಚ್ಛಂಬರ ಸ್ಥಿತಾರ್ಧಾಸ್ಯ ಹೀಗಿರೋ ಕಾರಣಕ್ಕೆ ಅವನಿಗೆ ಎಚ್ಚರ ಮಾಡಿದರು. ಲಕ್ಷ್ಮಣನಿಗೂ ಸ್ವಲ್ಪ ಕೋಪ ಬಂತು, ಅಣ್ಣ ಅವನು ನಮ್ಮಿಂದ ಎಲ್ಲ ಸಹಾಯವನ್ನು ಪಡೆದು ನಮ್ಮನ್ನೇ ಮರೆತೇ ನೋಡು, ಇದು ಅನ್ಯಾಯ ಅಲ್ಲ. ಇವರೆಲ್ಲ ಹೀಗೆ ಮನುಷ್ಯರು, ಕೆಲಸ ಆಗುವವರೆಗೂ ಅಪ್ಪ ಅಣ್ಣ ಅಂತ, ಕೆಲಸ ಆದರೆ ನಮ್ಮ ಮುಖಾನು ನೋಡಲ್ಲ, ಅವ್ರು ಕೆಲಸ ಆಗ್ಬಿಡುತ್ತಲ್ಲ
ಅವ್ನು ಕೆಲಸ ನಾವು ಮಾಡಿಕೊಡ್ಬಾರ್ದು, ನೀನಾದ್ರೂ ಕೊಕ್ಕೆ ಇಟ್ಟೇ ಇರ್ಬೇಕು, ನಮ್ಮ ಕೆಲಸ ನೀವು ಮಾಡಿಕೊಟ್ರೆ ನಾವು ಮಾಡಿಕೊಡ್ತೀವಿ. ಇದು ಮನುಷ್ಯರಲ್ಲಿ ಅನುಭವಕ್ಕೆ ಬಂದಿರುತ್ತೆ. ನಾವು ಮೊದಲು ಮಾಡಿಕೊಟ್ಟು ಸತ್ವಿ ಅವ್ರ ಹತ್ರ ತಿರುಗಾಡ್ತಾ ಇರೋದು. ಗಚ್ಚನ್ ಪುರೀಂ ಸ ಸೌಮಿತ್ರಿ ಸ್ಮರಣ್ ಸುಗ್ರೀವಂ ಅಂಧತಾಮೆ. ನಿಂಗೇನು ಕುರುಡ, ಸುಗ್ರೀವನ ಅಂಧತ್ವ, ಅಂಧತ್ವ ಅಂದ್ರೆ ಜಾಣ ಕುರುಡು. ರಾಮನ ಕೆಲಸವನ್ನು ಮರೆತು ತಣ್ಣಗೆ ಇರುವಿಕೆ ಏನಿದೆ ಅದು ಲಕ್ಷ್ಮಣನಿಗೆ ಸಹನೆಗೆ ಬರಲಿಲ್ಲ. ಕೃದ್ಧ ಶೀಲಾಂಶ ಸಾಲಾಂಶ ಪಾದವೈತೆ ಅಚೂರ್ಣಯತೆ, ಪಾದಗಳಿಂದ ಒದ್ದು ಅನೇಕ ಬಂಡೆಗಳನ್ನ ಮರಗಳನ್ನೆಲ್ಲ ಬೀಳಿಸ್ತಾ ಇದ್ದಾರೆ. ಕಿಷ್ಕಿಂದ ಪ್ರವಿಶಂತಂ ತಂ, ಅಷ್ಟು ದಿನ ಅಲ್ಲೆಲ್ಲೋ ಇದ್ರು, ಈ ಕಿಷ್ಕಿಂದೆಗೆ ಬಂದು ಆದ್ಮೇಲೆ ಇವರು ಬರೋ ಕಾಲಕ್ಕೆ ಅವರ ಕೋಪ ಟೋಪ ಎಲ್ಲ ನೋಡಿ ಕೋಪಾಟೋಪಗಳನ್ನ ಏನಾಗುತ್ತೋ ಏನೋ, ಆಗ ಮುಖ್ಯ ಪ್ರಾಣದೇವರು ಬಂದು ಹೇಳ್ತಾರೆ, ನನ್ನ ಅಗ್ನಿ ಸಾಕ್ಷಿಕಂ ಪ್ರೋಕ್ತಂ ಸ್ವಯ ರಾಘವ ವಾನರ ಮಖ್ಯಂ ರಾಜ್ಯ ಪ್ರಯಾದತ್ತೆ ಸೀತಾ ವಿಚುನಯಾಮಿತಿ. ಅಗ್ನಿಯ ಎದರಿಗೆ ನಾನು ಪ್ರತಿಜ್ಞೆಯನ್ನು ಮಾಡಿದ್ದು ಜ್ಞಾನ ಇಲ್ಲದರಿಗೆ, ನನಗೆ ರಾಜ್ಯವನ್ನು ನೀನು ಕೊಡಿಸಿದ್ರೆ ನಿನ್ನ ಸೀತೆಯನ್ನು ಹುಡುಕೊಡ್ತೀನಿ ಅಂತ. ಈಗ ಅದೆಲ್ಲ ಬರ್ತಾ ಇದ್ದ ರಾಜ್ಯ ಬಂದ ಮೇಲೆ ಅದನ್ನು ನಾವು ಅಗ್ನಿ ಸಾಕ್ಷಿಯಾಗಿ ಮಾಡಿದ್ದೆ, ಅದಕ್ಕೆ ಅಗ್ನಿಯೇ ಸಾಕ್ಷಿ ಅದು ಅಂತೆಲ್ಲ ಅಂದಾಗ, ಇಲ್ಲ ಇಲ್ಲ ಏನೋ ಮರ್ತಿದ್ದೆ, ಅವಶ್ಯವಾಗಿ ತಾರ ಲಕ್ಷ್ಮಣನ ಸಾಂತ್ವನ ಮಾಡಿ ನಂತರದಲ್ಲಿ ಸುಗ್ರೀವನಿಗೆ ಶರಣಾಗತನ ತಪ್ಪಾಯಿತು, ನಾನು ತಪ್ಪಾಯಿತು. ಇತಿ ತಾರಾಗಿರವ ಶಾಂತಂ ಲಕ್ಷ್ಮಣಂ ರವಿಜೋ ಪ್ರವೀತ್ ಸಖೇಮಾ ಅಗಕ್ಷಂತವ್ಯಂ ಸಖೇ ಮಮಾಗ ಕ್ಷಂತವ್ಯಂ, ನನ್ನ ಪಾಪಗಳನ್ನು ದಯಮಾಡಿ ಕ್ಷಮಿಸು, ನಾನು ಖಂಡಿತ ವ್ಯವಸ್ಥೆಯನ್ನು ಮಾಡಿಕೊಡ್ತೇನೆ ಅನ್ನೋ ಕಾರಣಕ್ಕೆ ಸರಿ ಎಲ್ಲ ಕವಿಗಳಿಗೆ ಆಹ್ವಾನವಾಯಿತು. ಪ್ರಪಂಚದಲ್ಲಿರುವ ಎಲ್ಲ ಕವಿಗಳು ಸೇರಿದ್ದು ಒಂಥರ ಕವಿ ಸಮ್ಮೇಳನ, ಅದೇ ಎಂಡಿಂಗ್ ಕೊಟ್ಟೆ. ಎಲ್ಲ ಕವಿಗಳು ಒಟ್ಟಿಗೆ ಸೇರಲು ಸುಗ್ರೀವ ಎಲ್ಲ ಕವಿಗಳಿಗೆ ರಾಜ ಸುಗ್ರೀವ ಹೇಳ್ತಾನೆ. ಅದು ಎಲ್ಲೆಲ್ಲಿ ಒಂದಿಷ್ಟು ಹೇಳ್ತಾರೆ, ಕೈಲಾಸ ಶಿಖರೇಭ್ಯಚ್ಚ ಸಿಂಹ ಕೇಸರ ವರ್ಚಸಾಮೆ, ಕೈಲಾಸ ಶಿಖರಗಳಿಂದ ಒಳ್ಳೆ ಸಿಂಹದಂತೆ ಕೇಸರ, ಕೇಸರ ಅಂದ್ರೆ ಅದಕ್ಕೆಲ್ಲ ಗಡ್ಡ ಕೇಸರ ಅಂತ ಕರೀತಾರೆ. ಆ ಥರ ಇರೋ ಕವಿ ನಾವು ಝೂನಲ್ಲಿ ಬೇರೆ ಬೇರೆ ನೋಡ್ತೀವಲ್ಲ, ಬೇರೆ ಬೇರೆ ಟೈಪ್ ಕವಿಗಳು, ಅವೆಲ್ಲವೂ ಬೇರೆ ಬೇರೆ ಜಾತಿಯ ಕವಿಗಳನ್ನೆಲ್ಲ ಬಂದೆ ಕವಿ ಸಮ್ಮೇಳನಕ್ಕೆ. ಆಶ್ಚರ್ಯ, ಹೇಗೆ ಗಂಭೀರವಾಗಿ ಕೂತಿರತ್ತೋ ಕವಿ ಸಮ್ಮೇಳನ. ಅದನ್ನ ಸಮ್ಮೇಳನ ಅಂದ್ರೆ ಸೀತ ಸುಮ್ಮನೆ ಕೂತಿರ್ತಾರೆ, ಕವಿಗಳು ಮುಂದೆ ಕೂತವ್ರು ಜುಟ್ಟು ಎಳೆಯೋದು ಬಾಲ ಎಳೆಯೋದು ತುಂಬಾ ಹೊತ್ತು ಕೂತರೆ ಕೂತವರೇ ಕವಿಗಳಂತೆ ಸ್ವಲ್ಪ ಎಂತ ಚೇಷ್ಟೆ ಮಾಡ್ತಾರೆ. ಕಂಪಿಗಳನ್ನು ಕೇಳಬೇಕಾ? ಅದಮೇಲೆ ಎಲ್ಲವೂ ಬಂದಿದೆ, ನದೀ ಬೆಚ್ಚ ನದೇ ಬೆಚ್ಚ ನಾನಾದ್ರಿಭ್ಯಸ್ತ ತತಸ್ತತ, ಎಲ್ಲ ನದಿಗಳಿಂದ ನದಗಳಿಂದ ಬೇರೆ ಬೇರೆ ಪರ್ವತಗಳಲ್ಲಿ ಇದ್ದ ಕವಿಗಳು ದೇವಾಂತ ವಾನರಾಸರವೇ ರಾಮನಾಮ್ನಿಶ್ರುತೆ ಅಭ್ಯಗು, ಅದರಲ್ಲೂ ರಾಮನ ಸೇವೆಗೆ ಅವಕಾಶ ಅಂತ ಓಡಿ ಬಂದರು. ಸುಗ್ರೀವನ ಆರ್ಡರ್ ಒಂದು ಕಡೆ, ಶ್ರೀರಾಮನ ಸೇವೆಯ ಭಾಗ್ಯ ನಮಗೆ ಸಿಕ್ಕಿದೆಯಲ್ಲ ನಾವೆಲ್ಲ ಬರುವ ಅಂತ ಓಡಿ ಬಂದೆ. ಆ ಕಪಿಸೇನೆ ಯಾವ್ಯಾವುದು ಏನು ಎತ್ತ ಎಷ್ಟೆಷ್ಟಿತ್ತು ಅದೊಂದು ಬೇರೆ ಇಟ್ಕೊಡ್ತಾರೆ, ಅಟೆಂಡೆನ್ಸ್ ತಗೋಬೇಕಲ್ಲ, ಎಷ್ಟು ಕಪಿ ಬಂದಿತ್ತು ಯಾವ್ಯಾವ್ದು ಎಷ್ಟೆಷ್ಟು ಅಂತ ಹೇಳ್ತಾರೆ. ಇರಲಿ, ಇದೆಲ್ಲವನ್ನ ಕೂಡಿ ಆದ ಮೇಲೆ ಸುಗ್ರೀವ ಎಲ್ಲ ದಿಕ್ಕುಗಳಿಗೂ ಎಲ್ಲ ಕಪಿಗಳನ್ನು ಕಳಿಸಿ, ಹೋಗಿ ಬನ್ನಿ, ನೀವು ಕಪಿಗಳನ್ನು ಪ್ರೇಷಣೆ ಮಾಡಿ. ನಿಯುಂಜತ ನಿಜೇ ಕಾರ್ಯನಾಥ ದಾಸಾಮಿ ತವ ಇತ್ಯುಕ್ತೋ ಭಗವಾನ್ ಹರಿ. ನೀನೇ ದಶರ ಇವನು ಹೇಳಿಬಿಟ್ಟೆ, ಸುಗ್ರೀವ ಶ್ರೀರಾಮಚಂದ್ರ ಇಷ್ಟು ಕಪಿಗಳು ಬಂದಿವೆ, ನೀನು ಯಾವುದಕ್ಕೆ ಯಾವ ದಿಕ್ಕನ್ನು ಅಸೈನ್ ಮಾಡ್ತೀಯೋ ಅಲ್ಲಿಗೆ ಹೋಗುತ್ತೆ. ಇಲ್ಲ ಇಲ್ಲಪ್ಪ ನೀನೇ ಹೇಳಿ ಯಾವ್ಯಾವ ಕಪಿಗೆ ಏನು ಸಾಮರ್ಥ್ಯ ಇದೆ ಅನ್ನೋದು ನಿಂಗೆ ಗೊತ್ತಿರುತ್ತೆ. ಹಾಗಾಗಿ ಪೂರ್ವಕ್ಕೆ ವಿನತ ಮೊದಲ ವಿನತಾತ್ವ ಕವಿಗಳೈ ಸಾಕಮೈಂದ್ರೀಂ ದಿಶಂ ರಜ ಮೃಗ್ಯತಾಂ ತತ್ರ ವೈದೇಹಿ ತಂ ಹಿಮೆ ಸಚಿವ ಸದಾ. ನೀನು ನನ್ನ ಸಚಿವ, ವಿನತ ಅಂತ ಒಂದು ಕಪಿ ಹೆಸರು, ನೀನು ಪೂರ್ವ ದಿಕ್ಕಿಗೆ ಹೋಗು. ಆಮೇಲೆ ಯಮುನೋಪವನಂ ಗತ್ವ ಯಾಮುನಂ ಜಮಹಾಗಿರಂ ಸೀತಾ ವಿಜೀಯತಾಂ ಗಂಗಾಂ ಸರಯುಂ ಕೌಶಿಕೀಂ ತಥಾ.
ಯಮುನೆಯ ಉಪವನಕ್ಕೆ ಹೋಗಿ ಅಲ್ಲಿ ಸರಯೂ ನದಿ, ಕೌಶಿಕಿ ನದಿ, ನರ್ಮದಾ, ಕಾವೇರಿ, ಗೋಮತಿ ಎಲ್ಲ ನದಿಗಳ ಹತ್ತಿರ ನೋಡ್ಕೊಬ, ಎಲ್ಲಾದರೂ ಸೀತಾ ಇರ್ತಾಳ ಅಂತ ಅವನಿಗೆ ಆರಾಧನೆ ಮಾಡ್ತಾರೆ. ಅದಾದ ಮೇಲೆ ಈ ಮಧ್ಯದಲ್ಲಿ ಹನುಮಂತ ದೇವರು ಬಂದು ಸುಗ್ರೀವನಲ್ಲಿ ಕೇಳ್ತಾರೆ, ದಕ್ಷಿಣ ಹನುಮಾನ್ ಗತ್ವ ದಕ್ಷತ್ವಂ ಪಶ್ಯ ಜಾನಕಿ ಗುರುಸಕಾತ ಸದಿವ ಶರಣಂ ಚ ಭವಾನಿಮೇ. ಹನುಮಂತ ನೀನು ಮಹಾಸಮರ್ಥ, ನೀನು ದಕ್ಷಿಣ ದಿಕ್ಕಿಗೆ ಹೋಗು, ಅಲ್ಲಿ ಸೀತೆಯನ್ನು ಹುಡುಕು, ನೀನು ನನಗೆ ಗುರುವೂ ಹೌದು, ಮಿತ್ರನೂ ಹೌದು, ಮಂತ್ರಿನೂ ಹೌದು, ಆಶ್ರಯವನ್ನು ಕೊಟ್ಟವನು ನೀನು ನೀನೇ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ಸ್ವಮೇ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ. ಇದು ಒಳ್ಳೆ ಮಾತಾಡುತ್ತೆ ಸುಗ್ರೀವ. ಹನುಮಂತ ದೇವರನ್ನು ಇಷ್ಟು ನೋಡಿದ್ದ, ನೀನೇ ಗುರು, ಎಲ್ಲವೂ ಹೌದು ಹನುಮಂತ ದೇವರು. ಯಾಕೆ ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ನಮಗೆ ಬೇಕಾಗಿರೋದು ಎಲ್ಲಿವರೆಗೂ, ಜೀವ ಇರೋವರೆಗೂ. ಆಮೇಲೆ ಫೋಟೋಗೆ ಸೇರ್ಕೊತಾರೆ, ಇವರು ನಮ್ಮ ಬಂದು ಇವ್ರ ಬಳಗ ಅವ್ರನ್ನ ನೋಡ್ಕೊಂಡು ಬರಬೇಕು, ಅವ್ರ ಹತ್ರ ಮಾತಾಡಬೇಕು, ಎಲ್ಲಿವರೆಗೂ ಮುಖ್ಯಪ್ರಾಣದೇವರು ಇರೋವರೆಗೂ. ಆ ಮುಖ್ಯಪ್ರಾಣದೇವರು ಮತ್ತೆ ಹೊರಟೋದ್ರೆ ಎಷ್ಟೇ ಹತ್ತಿರದವರಾದ್ರೆ ಆಮೇಲೆ ದೂರವೇ. ಹಾಗಾದ್ರೆ ಯಾವುದೇ ಬಂದು ಬಳಗ ಒಂದು ಪುರಾಣಾಂತರದಲ್ಲಿ ವಿಷ್ಣು ರಹಸ್ಯದಲ್ಲೋ ಏನೋ ಹೇಳ್ತಾರೆ, ತಂದೆ ತಾಯಿ ಪರಮ ಪೂಜ್ಯರು ಅವರಿಗೆ ನಮಸ್ಕಾರ ಮಾಡಬೇಕು, ಅವರು ಹೇಳಿದ ಮಾತನ್ನ ಸರ್ವಥಾ ತಿರಸ್ಕಾರ ಮಾಡಬಾರ್ದು, ಇದು ಮಗನ ಕರ್ತವ್ಯ ಬದುಕಿರೋರು. ಇಷ್ಟೆಲ್ಲ ಮಾಡಿದ ತಂದೆ ತಾಯಿಯನ್ನ ಪ್ರಾಣದೇವರು ಹೋದ ಮೇಲೆ ಇವನು ಸಂಸ್ಕಾರ ಮಾಡಲಿಲ್ಲ, ಬೆಂಕಿಯನ್ನು ಹಚ್ಚಲಿಲ್ಲ ಅಂದ್ರೆ ಅವನು ಮಗನೇ ಅಲ್ಲ, ಇವನು ಎಂಥ ಅಯೋಗ್ಯನೇ ಅಂತ. ಅಲ್ಲ, ನನ್ನ ತಂದೆ ದೇಹಕ್ಕೆ ನಾನೇ ಬೆಂಕಿ ಇಡೋದಾದ್ರೆ ನೀ ಇಡಲಿಕ್ಕೆ ಹುಟ್ಟಿರೋ ಮಗನೇ. ಅಲ್ಲ, ಇದು ಅನ್ಯಾಯ ಅಲ್ಲ. ಆಹಾ, ಬದುಕಿದ್ದಾಗ ಬೆಂಕಿ ಇಡುವ, ಬದುಕಿದ್ದಾಗ ಬೆಂಕಿ ಇಡೋದಂದ್ರೆ ಅಲ್ಲಿ ಇಲ್ಲಿ ಬತ್ತಿ ಇಡೋದು, ಹೋದು ಬಿಡೋದು ಸ್ವಲ್ಪ ವ್ಯತ್ಯಾಸ. ಯಾರೋ ಈಗ ಪುರಾಣಕ್ಕೆ ಬಂದಾಗ ಅಲ್ಲಿ ಬತ್ತಿ ಬಿಟ್ಟು ಹೋಗಿದ್ರು. ಇವ್ರು ಹೇಳೋದು ಏನು ಹೇಳ್ಬೇಕು, ಬಿಟ್ಟು ಹೋಗಿದ್ರು ಅನ್ನೋದು ಬಿಟ್ಟು ನಿನ್ನೆ ಅವ್ರು ಪುರಾಣಕ್ಕೆ ಬಂದವ್ರು ಬತ್ತಿ ಇಟ್ಟೋದ್ರು, ಇಟ್ಟೋದ್ರು ಅಲ್ಲ ಬಿಟ್ಟೋದ್ರು. ಪ್ರಕೃತದಲ್ಲಿ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಯಾವ ತಂದೆ ತಾಯಿಯನ್ನ ಸರ್ವಥಾ ಸರ್ವಥಾ ಒಂದು ಮಾತು ಅನ್ನಬಾರದು, ಅವರ ಪೂರ್ಣ ಮಾತನ್ನ ಕೇಳಬೇಕು. ಅದೇ ಮುಖ್ಯ ಪ್ರಾಣ ದೇವರು ದೇಹದಿಂದ ಹೋದ ಮೇಲೆ ಯಾವ ಮಗ ಅವನ್ನ ಹುಲ್ಲಿನ ಮೇಲೆ ಅವನ್ನ ಹತ್ತಿಯ ಅಥವಾ ಇನ್ನೂ ಮೆತ್ತಗಿರುವ ಹಾಸಿಗೆ ಮೇಲೆ ನೋಡಿಕೊಂಡಂತೆ ನೋಡಿಕೊಂಡ, ಅದೇ ಮಗನೇ ಅವರಿಗೆ ಅಗ್ನಿಸ್ಪರ್ಶ ಮಾಡಲಿಲ್ಲ ಅಂದ್ರೆ ಅವನ ಮಗ ಹೇಗಾಗ್ತಾನೆ? ಹಾಗಾದ್ರೆ ಈ ದೇಹಕ್ಕೆ ಬೆಲೆ ಬಿಟ್ಟದ್ದು ಮುಖ್ಯ ಪ್ರಾಣದೇವರಿಂದ ಅವರಿರೋ ಮರಗೂ ಎಲ್ಲ ಬೆಲೆ. ಹಾಗಾದ್ರೆ ಪ್ರಪಂಚದಲ್ಲಿ ಯಾರೇ ಯಾರಿಗೆ ಬೇಕಾದವರಾಗುವುದು ಅಲ್ಲಿ ಮುಖ್ಯ ಪ್ರಾಣದೇವನು ಭಗವಂತ ಇದ್ದಾನೆ. ಮತ್ತೆ ಪ್ರಾಣನು ತನು ಬಿಟ್ಟು ಸುಗ್ರೀವ ಮಾತ್ರ ಅಲ್ಲ, ಮುಖ್ಯ ಪ್ರಾಣದೇವರು ಎಲ್ಲವೂ ನಮಗೆ ಮಾತರ್ಮೇ ಮಾತರೀಶ್ವರನು ಪಿತರ ಅನುಗ್ರಹ ಗ್ರಾಹ ಇಷ್ಟ ಅರ್ಪ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರಯಿತ ಜನ್ಮ ಮೃತ್ಯಾಮಯ ಗೋವಿಂದೇ ದೇವತ್ಯಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವ. ವಾಯುದೇವರು ಏನಲ್ಲ ನನಗೆ, ಮಾತರ್ಮೇ ನನ್ನ ತಾಯಿ ನೀವು. ಹನುಮ ನಮ್ಮ ತಾಯಿ ತಂದೆ, ಭೀಮ ನಮ್ಮ ಬಂಧು ಬಳಗ, ಆನಂದ ತೀರ್ಥರೇ ಗದಿ ಗೋತ್ರ ವೈಯ್ಯ. ಹನುಮ ನಮ್ಮ ತಾಯಿ ತಂದೆ.
ಮತ್ತೆ ನುಡಿಗಳಲ್ಲಿ ಹೇಗೆ ಹೇಳ್ತಾರೆ ಹನುಮ ನಮ್ಮ ತಾಯಿ ಯಾಕೆ, ತಾಯಿ ನಮ್ಮನ್ನ ಸನ್ಮಾರ್ಗದಲ್ಲಿ ಇಡುವಂತೆ ತಾಯಿ ಮಗುವಿಗೆ ಶಿಕ್ಷಣ ಕೊಡ್ತಾಳೆ. ಅದು ಬಿಸಿ ಅದನ್ನು ಮುಟ್ಟಬೇಡ, ಇದು ನೋಡ್ಬಿಟ್ಟು ಕೂತ್ಕೊಂಡು ಮಂತ್ರಾಸ್ತ್ರ ಅಂತ ಹೇಳು, ಪಾ ಸ್ನಾನ ಅಂದ್ರೆ ಹಂಚೋ, ಗೋಪಿಚಂದ್ರ ಹಂಚ್ಕೋ, ಅವ್ರು ಬಂದೇ ಆಗಿ ನಮಸ್ಕಾರ ಮಾಡು, ಶಿಕ್ಷಣವನ್ನು ಕೊಟ್ಟು ನಮ್ಮನ್ನ ಸನ್ಮಾರ್ಗಕ್ಕೆ ತಂದು ಅವಳು ನಮ್ಮ ಇಡೀ ಜೀವನದಲ್ಲಿ ಸಂಸ್ಕಾರವನ್ನು ಹಾಕಿಕೊಟ್ಟು ಮುಂದೆ ಬೆಳೆದಾಗ ಅದನ್ನು ಬೆಳೆಸಿಕೊಳ್ಳುವಂತೆ ಮಾಡ್ತಾಳೆ. ನಿಜವಾಗಲೂ ಸರಿಯಾದ ಸಂಸ್ಕಾರವನ್ನು ಕೊಡುವ ಮುಖ್ಯ ಪ್ರಾಣದ ತಾಯಿ ಕೊಡ್ತಾಳೆ. ಅದಕ್ಕಿಂತ ಹೆಚ್ಚಿನ ಹೆಚ್ಚಿನ ಸಂಸ್ಕಾರವನ್ನು ಕೊಡುವುದರಿಂದ ಮುಖ್ಯ ಪ್ರಾಣದೇವರು ಇನ್ನೂ ದೊಡ್ಡದ್ದು, ಇನ್ನೂ ದೊಡ್ಡದ್ದು. ಆ ದೃಷ್ಟಿಯಲ್ಲಿ ಹನುಮನಮ್ಮ ತಾಯಿ ತಂದೆ ಅದನ್ನು ಇವನು ಚೆನ್ನಾಗಿ ಹೇಳಿದ. ಆನಂದ ತೀರ್ಥರೆ ಗತಿ ಗೋತ್ರ ವಯ್ಯ, ಆನಂದ ತೀರ್ಥರೆ ನಮಗೆ ಗತಿ ಗೋತ್ರ ಅದು ಹೇಗೆ ಏನು ಎತ್ತ ಅನ್ನೋದನ್ನು ಹೇಳ್ತಾರೆ ಒಂದೊಂದು ನುಡಿಯಲ್ಲಿ. ಪ್ರಕೃತದಲ್ಲಿ ಇವನ್ನೆಲ್ಲ ಅಂತ ಹನುಮನಮ್ಮ ತಾಯಿ ತಂದೆ ಅಂತೇನು ನಮಗೆ ವಾಯುಸ್ತುತಿಯಲ್ಲಿ ಹೇಳಿಕೊಟ್ಟಿದ್ದಾರೆ. ತುಂಬ ಯೋಗ್ಯವಾದಂತಹ ಶ್ಲೋಕ ಅದು. ಆ ಮಾತರ್ಮೇ ಮಾತರಿಷ್ಯಂ ಪಿತರತರವರು ಭ್ರಾತರಿಷ್ಠಾಬ್ದ ಬಂಧೋ, ಅದನ್ನು ಚೆನ್ನಾಗಿ ನಾವು ವಾಯುದೇವರ ಸ್ತೋತ್ರವನ್ನು ಹೇಳಿದರೆ ವಾಯುದೇವರು ತುಂಬ ಬಲಿತಾರೆ. ಈ ದಿಶೆಯಲ್ಲಿ ಸುಗ್ರೀವನು ಅಂತ ಆಯ್ತಪ್ಪ ನಾನು ದಕ್ಷಿಣಕ್ಕೆ ಹೋಗ್ತೇನೆ, ಅಂಗನಾದ್ಯಾಯಿಮೇ ವೀರ ತಾಮನ್ವಾಯ ಅಂಗುನಾಯಕಂ ಮುಖ್ಯ ಪ್ರಾಣ ನಿವಾಕ್ಷಾಣಿ ಕೈಮಾನ ಸಮಾಹಿತ, ಅಂಗದ ಮೊದಲಾದ ಎಲ್ಲ ವೀರರು ನೀನು ಹೋದ ದಕ್ಷಿಣ ದಿಕ್ಕಿಗೆ ಬರಲಿ, ಹೇಗೆ ನಮ್ಮೆಲ್ಲ ಇಂದ್ರಿಯಗಳು ಮುಖ್ಯ ಪ್ರಾಣದೇವರ ಮೇಲೆ ಭಾರ ಹಾಕಿದೆ, ಈ ಎಲ್ಲ ಕಣ್ಣು ಕಿವಿ ಮೂಗು ಬಾಯಿ ಇದಕ್ಕೆಲ್ಲ ಉಪನಿಷತ್ತುಗಳಲ್ಲಿ ನಡೆದ ಕಥೆ, ಎಲ್ಲ ದೇವತೆಗಳು ನಾ ದೊಡ್ಡವನು ನಾ ದೊಡ್ಡವನು ಅಂತ ಇತ್ತು. ಈ ಸಾಮೂಹಿಕವಾಗಿ ಒಂದು ಕೆಲಸ ಆದಾಗ ಪ್ರತಿಯೊಬ್ಬರಿಗೂ ಇರುತ್ತೆ. ದೊಡ್ಡ ಕಾರ್ಯಕ್ರಮ ಆಯಿತು, ಒಂದು ಯಾವುದೋ ಸುಧಾಮಂಗಲವೋ ಅಥವಾ ಇನ್ಯಾವುದೋ ದೊಡ್ಡದು ಪಬ್ಲಿಕ್ ಫಂಕ್ಷನ್ ಆಯಿತು ಅಂದ್ಕೊಳ್ಳಿ, ರಾಘವೇಂದ್ರ ಸ್ವಾಮಿಗಳ ಆರಾಧನೆ, 4,000 ಊಟ ತಿಂಡಿ ಎಲ್ಲ ಆಯಿತು, ಅಲ್ಲಿ ಅನೇಕ ಜನ ದುಡಿದ್ರೇನೆ ಅದು ಕೆಲಸ ಆಗೋದು. ಅದೇನಾಗಿರುತ್ತೆ ಪ್ರತಿಯೊಬ್ಬರಿಗೂ ಒಳಗಿರುತ್ತೆ, ರಾಯರಾಗಿದ್ರೆ ತುಂಬ ಚೆನ್ನಾಗಾಯ್ತಂತೆ ಏನೋ ಹೇಳಬಾರದು, ನಾವು ರಾಯರು ನಮ್ಮಿಂದ ತುಂಬ ಸೇವೆ ತಗೊಳ್ತಾ ಇದ್ದಾರೆ. ನನಗೆ ಅನ್ಸುತ್ತೆ ನಾನು ಒಂದು ವೇಳೆ ಊರಲ್ಲಿ ಇಲ್ಲ ಅಂದರೆ ರಾಯರ ಗತಿ ಏನು ಅಂತ. ಹಾಗಾಗಿ ಇವನು ಏನು ಮಾಡಿದ್ದು ಅಂದರೆ ಮೊದಲನೇ ಮಂತಿಗೆ ಎಲೆ ಇಟ್ಕೊಂಡು ಕೂತಿದ್ದು, ಇಂಥ ಸೇವಾ ಮಾಡೋದು ನಮಗೆ, ನಾನಿಲ್ಲ ಅಂದರೆ ರಾಯರ ಗತಿ ಏನು. ಪ್ರತಿಯೊಬ್ಬರಿಗೂ ನೀರು ಬಡಿಸೋನು ಬೇಕು, ಉಪ್ಪು ಬಡಿಸೋನು ಬೇಕು, ಅದೇ ಮಸಲಾಸ ಭಕ್ಷ್ಯ ಪೂಜೆ ಹಾಕಿ ನೀರೇ ಕೇಳಿದ್ರೆ ಸತ್ತೋಗ್ತಾರಂತೆ ಈ ಬಿಸಿಲಲ್ಲಿ. ಇನ್ನ ಭಕ್ಷ್ಯ ಪೂಜೆಗಳೇ ತಿಂತಾ ಇರ್ಬೇಕಂತೆ, ಅಪ್ಪ ನೀರು ಹಾಕ ಭಕ್ಷ್ಯ ಪೂಜೆ ಜಾಸ್ತಿ ತಿನ್ನೋ ಸಲುವಾಗಿ ನೀರು ಕೇಳ್ತಾ ಇರೋದು. ಹಾ ಹೀಗಾಗಿ ಅವರವರ ಯೋಗ್ಯತೆಗೆ ತಕ್ಕಂತೆ ಯಾರಿಗೇನು ಸಾಧ್ಯವೋ ಅವ್ರು ಕೆಲಸ ಮಾಡ್ತಾರೆ, ಕಲೆಕ್ಟಿವ್ ಆಗುತ್ತೆ. ರಥೋತ್ಸವ ಯಾರಿಂದ ಆಯ್ತು ಅಂದ್ರೆ ಯಾರ್ಯಾರು ಹಂಗ ಹಿಡ್ಕೊಂಡಿರ್ತಾರೋ ಎಲ್ಲ ಸೇರಿ ಎಳೆದಿರ್ತಾರೆ. ಅವ್ನು ಸೇವಾಕರ್ತ ನೀವು ಯಾರು ಮುಟ್ಟಬಾರ್ದು, ನಾನು 1,00,000 ಕೊಟ್ಟು ಸೇವೆ ಮಾಡಿಸಿದವರು ಬಿಟ್ಟು ಹಗ್ಗಾನು ಎತ್ತಕ್ಕಾಗಲ್ಲ. ಹಾಗಾಗಿ ಎಲ್ಲರೂ ಸೇರಿದಾಗ ಒಂದು ಕೆಲಸ ಆಗುತ್ತೆ. ಪ್ರಕೃತದಲ್ಲಿ ಮುಖ್ಯ ಪ್ರಾಣದೇ, ಅದಕ್ಕೆ ಎಲ್ಲ ದೇವತೆಗಳಿಗೆ ನಾನೇ ದೊಡ್ಡದು ಅಂತ ಅಹಂಕಾರ ಬಂದಿತ್ತು. ಅವರ ಅಹಂಕಾರವನ್ನು ಕಮ್ಮಿ ಮಾಡಲಿಕ್ಕೆ 2-3 ಕಥೆಗಳು ಬರುತ್ತೆ ಉಪನಿಷತ್ತಿನಲ್ಲಿ. ಒಬ್ಬೊಬ್ಬರಿಗೆ ಹೇಳೋದು ಅಲ್ಲಿ ಏನಂದ್ರೆ, ಒಂದು ಹುಲ್ಲು ಕಡ್ಡಿಯನ್ನು ತಂದು ಭಗವಂತನೇ ಮೊದಲು ಅಗ್ನಿದೇವರು ಬಂದರು, ಅವರು ಮಾತಿಗೆ ಅಭಿಮಾನ, ನಾನಿದ್ರೇನೆ ಈ ದೇಹಕ್ಕೆ ಮರ್ಯಾದೆ, ಯಾಕೆ ನೋರು ಮಂಚದೈತೆ ಊರು ಮಂಚದೈತೆ, ಮಾತಿಂದಾನೆ ಎಲ್ಲ ಇರೋದು, ಮಾತಿಲ್ಲ ಅಂದ್ರೆ ಏನು ಪ್ರಯೋಜನ ಇಲ್ಲ, ತುಂಬ ಸಂತೋಷ. ಅಗ್ನಿ ನಿಂದೇನು ಕೆಪಾಸಿಟಿ, ನಾನು ಒಂದು ಕಡೆ ಹತ್ತದೆ ಅಂದರೆ ಯಾವ ಫೈರ್ ಇಂಜಿನ್ ಬಂದರು ನನ್ನನ್ನು ಆರಿಸ್ಲಿಕ್ಕಾಗಲ್ಲ, ಹತ್ತಿ ಊರದು ಎಲ್ಲ ಹಾಳು ಮಾಡಿಬಿಡ್ತೀನಿ, ಅಂಥ ಸಾಮರ್ಥ್ಯವ ಆಯಿತು. ನಿನ್ನಲ್ಲಿ ಒಂದು ಸಣ್ಣ ಕೋರಿಕೆ, ಏನು ಹೇಳ್ರಿ ಈ ಹುಲ್ಲು ಕಡ್ಡಿ ಸುದ್ದಿಯ, ಹುಲ್ಲು ಕಡ್ಡಿನ ನಮ್ಗೆ ಇನ್ಸಲ್ಟ್ ಆಗಲಿ, ರಿಸಲ್ಟ್ ನೋಡೋಣ ಮೊದಲು, ನಿಮಗೆ ಇನ್ಸಲ್ಟು ಅದು ರಿಸಲ್ಟು ಅಂತ. ಆ ಹುಲ್ಲು ಕಡ್ಡಿಯನ್ನು ಏನೇ ಮಾಡಿದರೂ ಅದು ಕಿಡಿನೇ ಆಗಲಿಲ್ಲ,
ಅಗ್ನಿದೇವರನ್ನು ಸ್ವಲ್ಪ ಥಂಡಿ ಆಗಿದೆ, ತಂಪು ಇದೆಯೋ, ಅಲ್ಲೋ 36 ಡಿಗ್ರಿ ಇದೆಯೋ ಬೆಂಗಳೂರಲ್ಲಿ, ಇಲ್ಲೆಲ್ಲಿ ತಂಪು? ಇಲ್ಲ ಇಲ್ಲ, ನಮಗೆ ಕೋಲ್ಡ್ ಆಗಿದೆ ಸಾರ್ ಆಗ್ಲಿಲ್ಲ. ಹೀಗೆ ಪ್ರವಾಹವಾಯು, ಮುಖ್ಯವಾಯು ದೇವರಲ್ಲ, ಪ್ರವಾಹವಾಯು ಅಂತ ಬಂದ. ನಿಂದೇನ ಸಾಮರ್ಥ್ಯ? ನಾವು ಒಂದ್ಸಲ ಗಾಳಿ ಬೀಸಿದ್ವಿ, ಬಿರುಗಾಳಿ ಅಂತಾಗಿ ಅದು ಎಲ್ಲೋ ಮದ್ರಾಸಲ್ಲಿ ಆ ಗಾಳಿ ಬಂದ್ರೆ ಬೆಂಗಳೂರಲ್ಲಿ ಮಳೆ ಸುರಿಯುತ್ತೆ, ಸೈಕ್ಲೋನ್ ಅಂತ ಹೇಳಿ. ಇನ್ನೇನೆಲ್ಲೋ ಡಿಪ್ರೆಷನ್ನು, ಅಲ್ಲಿ ಡಿಪ್ರೆಷನ್ನು, ಇಲ್ಲಿ ಡಿಪ್ರೆಷನ್ನು ಅಂತಾದ್ರೆ ಇಲ್ಲೆಲ್ಲ ಮಳೆ ಬರುತ್ತೆ. ಅದಾದ್ರೂ ಆಗ್ಬೇಕು, ಏನೇನು ಆಗ್ತಾನೆ ಇಲ್ಲ, ಯಾವ ಡಿಪ್ರೆಷನ್ನು ಆಗ್ತಾ ಇಲ್ಲ. ಈಗ ನಾನಂತ ಸಮರ್ಥ, ಬಿರುಗಾಳಿ ಏನು ಬೇಕೋ ಆರಿಸ್ಕೊಂಡು ಹೋಗ್ತೇನೆ. ಆಯ್ತು, ಈ ಹುಲ್ಲುಗಡ್ಡೆ ಹಾರಿಸ್ತೀಯ? ಏನು ಪ್ರಯತ್ನ ಮಾಡಿದ್ರು ಉಪ್ಪು ಅಂದ, ಪಪ್ಪು ಅಂದ, ಆಗಲಿಲ್ಲ. ಈಗ ಒಬ್ಬೊಬ್ಬರೇ ದೇವತೆಗಳು ಬಂದಾಗ ಏನೂ ಏನೂ ಮಾಡಲಿಕ್ಕಾಗದೆ ಇದ್ದಾಗ, ಅಂದ್ರೆ ಪ್ರತಿಯೊಬ್ಬರಿಗೂ ನಾನು ದಾನಪಟ್ಟನು, ಕಣ್ಣಿಗೆ ಆಗಲಿ, ನಾನು ಸೂರ್ಯ ಬಂದ, ನಾನು ಸುಡ್ತೇನೆ, ಯಾರಿಗೂ ಏನಾಗಲಿಲ್ಲ. ಕಡೆಗೆ ಇಂದ್ರದೇವರು ಬರೋ ಕಾಲಕ್ಕೆ ಅಲ್ಲಿ ಪಾರ್ವತಿ ದೇವಿಯನ್ನು ಕೂಡಿಸಿ ಅವಳು ಮಕ್ಕಳಿಗೆ ಒಳಕನ್ನ ತಾಯಿ ಶುದ್ಧ ಮಾಡುವಂತೆ ಇಂದ್ರದೇವರ ಅಜ್ಞಾನವನ್ನು ಪರಿಹಾರ ಮಾಡಿ, ಕಡೆಗೆ ನಿಮ್ಮೆಲ್ಲರಿಂದಲ್ಲ, ಮುಖ್ಯಪ್ರಾಣ ದೇವರು ಆ ದೇಹದಲ್ಲಿ ಇದ್ದರೆ ದೇಹಕ್ಕೆ ಬೆಲೆ. ಅದನ್ನೇ ಸಿಂಪಲ್ ಆಗಿ ನಮ್ಮ ಶಿವಾದರಾಗರ ಕರ್ಣಾಭಿಮಾನಿ ಸುರರು ದೇಹವ ಬಿಡಲು. ಕರ್ಣ ಅಂದ್ರೆ ಇಂದ್ರಿಯ, ಇಂದ್ರಿಯಾಭಿಮಾನಿ ದೇವತೆಗಳು ಏನಾದರೂ ದೇಹದಿಂದ ಹೋದರೆ ಯಾರು ಸಪ್ತ ಅಂತ ವ್ಯವಹಾರ ಮಾಡಲ್ಲ. ಕಣ್ಣು ಹೋಯಿತು, ಕುರುಡ, ಕಿವಿ ಕೇಳಿಸ್ತಿಲ್ಲ, ಕಿವುಡ, ಹೀಗಂತಾರೆ. ವಿನಃ ಕಣ್ಣು ಹೋಯ್ತಾ ಆಯ್ತು, ಎಲ್ಲಾದ್ರೂ ಕರೆಸ್ಬಿಟ್ಟು ಅವನದ್ದು ಯಾಕೆ ಎಲ್ಲಾದ್ರೂ ಕರೆಸ್ತಾ ಇದ್ರು ಅಷ್ಟೇ. ಕಣ್ಣು ಹೋದ ಮೇಲೆ ನೀವು ಇದ್ದೇ ಅನ್ನೋ ಪ್ರಯೋಜನ ಇಲ್ಲೇ ಇದೆ ಅಂತ. ಸೀರಿಯಲ್ ನೋಡಿದ್ರೆ ಬದುಕ್ತೀರ ಇದ್ದೀನಿ ಅಂತ, ಅಪ್ಪ ಸುಮ್ಮನಿರೋ ಡೈಲಾಗ್ ಕೇಳ್ಕೊಂಡು ಬದುಕಿರ್ತೇನೆ ಅಂತ. ಕರ್ಣಾಭಿಮಾನಿಸುವರು ದೇಹವು ಬಿಡಲು, ಕುರುಡ ಕಿರುಡ ಮುಕ್ಕಲೆಂದೆನಿಸುವ ಪರಮ ಮುಖ್ಯ ಪ್ರಾಣ ತೊಡಗಲ ದೇಹದಲ್ಲೂ ಅರಿತು ಬೆಣಲೆಂದು ಬೇಡುವ ಮುಖ್ಯಪ್ರಾಣ ದೇವರಿದ್ರೆ. ಹಾಗಾಗಿ ಇಂದ್ರಿಯಗಳು, ಇಂದ್ರಿಯಾಭಿಮಾನಿಗಳು ಅವರು ತಮ್ಮ ತಮ್ಮ ಕೆಲಸವನ್ನು ಮಾಡಬೇಕಾದರೆ ಮುಖ್ಯಪ್ರಾಣ ದೇವರಿದ್ರೆ ಹೇಗೆ ಸಾಧ್ಯವೋ ಹಾಗೆ ನೀನು ಹೋಗಿ ಬಾ ಎಲ್ಲರೂ. ಇದು ವಾಸ್ತವ ಸಂಗತಿಯೇ. ಹೀಗೆ ಒಬ್ಬೊಬ್ಬರನ್ನ ಪಶ್ಚಿಮಕ್ಕೆ ಸುಷೇಣ ಮೊದಲಾದವರನ್ನ ಕಳಿಸಿಯ, ಮುಖ್ಯವಾಗಿ ಉತ್ತರಕ್ಕೆ ಸ್ವಯಂ ಶತಮನೇ ಸಾಧ ತ್ರಿಭಿರ್ಹಿ ವೈವಸ್ವತಾತ್ಮನೇ ದೇವಿ ಮೃಗ್ಯೋತ್ತರಾಯ ಶತಬಲಿ ಅಂಥೇಳಿ ಅವನನ್ನು ಉತ್ತರಕ್ಕೆ ಕೊಟ್ಟು ಕಳಿಸಿ. ದಕ್ಷಿಣಕ್ಕೆ ಮಾತ್ರ ಮುಖ್ಯವಾಗಿ ಅಲ್ಲೇ ಇದ್ದರು, ಅದಕ್ಕೆ ಮುಖ್ಯ ಪ್ರಾಣದೇವರನ್ನು ಕೊಟ್ಟು ಕಳಿಸ್ರು. ಸರಿ, ಮುಖ್ಯ ಪ್ರಾಣದೇವರು ಬಂದರು ಅಲ್ಲಿ ಬರುವ ಕಾಲಕ್ಕೆ. ಈ ಮಧ್ಯದಲ್ಲಿ ಏನಾಯಿತು, ಅಂಗದ ಅವನು ಸಿಂಹಾಸನದ ಮೇಲೆ ಕೂತಿರಲಿಲ್ಲ. ಅವನು ಯುವರಾಜ ಆಗೋದ್ರ ಬಂದು ರಾಜನ ಸಕ್ಸಸ್ ಆಗ್ತಾನೆ ಅಂತ ಅಪೇಕ್ಷೆ ಇತ್ತು. ಯಾರಿಗೆ? ಅವರ ಸೋದರ ಮಾವನಿಗೆ, ತಾರ ತಾರ ಅಂತ ಅವರ ಸೋದರ ಮಾವ. ಆದರೆ ಇವನಿಗೆ ಆಗಲಿಲ್ಲಲ್ಲ, ಅದಕ್ಕೇನು ಮಾಡಿದ್ರು, ತಾರ ಒಂದು ಮೀಟಿಂಗ್ ಮಾಡಿ ನಾವೆಲ್ಲ ಸೀತೆಯನ್ನು ಹುಡುಕೋದು ಬೇಡ, ಯುವರಾಜ ವಚಸ್ತತ್ವ ಸಭಾಶ್ವೇಶು ಹರೀಶ್ವರ ಅವನು ಅಂಗದಾನ ಹುಡುಕಿ ಹುಡುಕಿ ಸಾಕಾಗಿದೆ, ಸೀತೆ ಸಿಕ್ಕಿಲ್ಲ. ಈ ಮಧ್ಯದಲ್ಲಿ 30 ದಿವಸ ಟೈಮ್ ಕೊಟ್ಟಿದ್ದಾನೆ, 30 ದಿವಸ ಆಗಿ ಹೋಗಿದೆ. ಈಗೇನಾದರೂ ನಾವು ಹೋದ್ವಿ ಅಂತಾದರೆ ಅವನು ಬಿಡೋದಿಲ್ಲ. ನಾವು ಹೋಗೋದಾದರೆ ಸೀತಾ ಸಮೇತ, ಅಂದರೆ ಸೀತೆಯ ಸಂಗತಿ ಸಮೇತ ಹೋಗಬೇಕು, ಇಲ್ಲ ಅಂದರೆ ಹೋಗಲೇಬಾರದು. ಏನು ಮಾಡೋಣ ಅಂಥೇಳಿ ವಿಚಾರ ಮಾಡಿ ಅವನಂದ, ನಾವೆಲ್ಲೂ ಹೋಗೋದೇ ಬೇಡ, ಇಲ್ಲೇ ಒಂದು ಬಂಡಾಯ ರಾಜ್ಯ ಕಟ್ಟಬೇಡ. ರಾಜ ಯಾರು, ಹೇಗೋ ಅಂದರೆ ಇಲ್ಲ, ಹೇಗಿದೆ ಐಡಿಯಾ ಅಂತ. ಸೊ ನಮಗೆ ಸೀಟು ಸಿಗಲಿಲ್ಲ ಅಂತಂದರೆ ನಾವೇ ಒಂದು ರಾಜ್ಯ ಕಟ್ಟೋಣ ಅಂತ ಅವರಿಗೆ ಆಲೋಚನೆ ಬಂತು. ಎಲ್ಲರೂ ಕ್ಲಾಪ್ಸ್ ಹಾಕಿದ್ರು, ಇದು ಒಳ್ಳೆ ಐಡಿಯಾ, ಇದು ನಾವು ಹಾಗೆ ಮಾಡುವ ಅಂತಂದಾಗ ಅವರಂದರು, ಸರ್ವಥಾ ಸರ್ವಥಾ, ಅದನ್ನೆಲ್ಲ ಮಾಡೋ ಹಾಗಿಲ್ಲ, ನಾವೆಲ್ಲರೂ ಬಾಯಿ ಹನುಮಂತ ದೇವರನ್ನು
ಅವನು ರಾಮನ ಸೇವೆಗಾಗಿ ಬಂದಿದ್ದೀನಿ, ಮುಖ್ಯವಾಗಿ ಸುಗ್ರೀವ ನಮ್ಮ ರಾಜ ರಾಜ ಹೇಳಿದ ಮೇಲೆ ಅವನ ಕರ್ತವ್ಯ ಕರ್ಮವನ್ನು ಅವನ ಅಪೇಕ್ಷೆಯನ್ನು ನಾವು ಮಾಡಬೇಕು. ಇಲ್ಲಿ ಏನಾಗುತ್ತೆ ಅಂದರೆ ನಂಬಿಕೆ ಅನ್ನೋ ಒಂದು ಪದಾರ್ಥ ಇದೆ, ಅದರ ಮೇಲೆ ಅವಿಶ್ವಾಸ ಬಂತು ಅಂದರೆ ಜಗತ್ತಲ್ಲಿ ಯಾವ ಕೆಲಸವೂ ಆಗಲಿ. ಒಬ್ಬ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾನೆ, ಕೋಟ್ಯಾಂತರ ರೂಪಾಯಿ ಅವನ ದಿನ ವ್ಯವಹಾರ ಬರುತ್ತೆ, ದಿನ ಯಜಮಾನನೇ ತಗೊಂಡೋಗಿ ಬ್ಯಾಂಕಿಗೆ ಹಾಕ್ಲಿಕ್ಕಾಗಲಿಲ್ಲ. ಯೋಗ್ಯ ನಂಬಿಕೆಗೆ ಅರ್ಹನಾದವನು ಇಟ್ಕೊಂಡಿರ್ತಾನೆ, ನೀ ಹೋಗಿ ಹಾಕ್ಬಾ, ಇವನು ಕೊಟ್ಟು ದುಡ್ಡು ಅವನೇ ತಗೊಂಡು ಇಟ್ಟೋದ್ರೆ ಗೋವಿಂದ ಹತ್ತೋ ಇಪ್ಪತ್ತೋ ಕ್ಯಾಬು ಅಥವಾ ಇನ್ನೇನಾದರೂ ಇಟ್ಕೊಂಡವನು ಎಲ್ಲ ಕ್ಯಾಬನ್ನು ಅವನು ಓಡಿಸ್ಲಿಕ್ಕಾಗೋದಿಲ್ಲ. ಅನಿವಾರ್ಯವಾಗಿ ಡ್ರೈವರ್ ಮೇಲೆ ಅವನು ಡಿಪೆಂಡ್ ಆಗಬೇಕು. ಹೇಗೂ ಕಾರ್ ಸಿಕ್ಕಿದೆ ಅಂತೇಳಿ ಡ್ರೈವರ್ ತಗೊಂಡೋಗಿ ಒಂದೊಂದು ವೀಲ್ ಒಬ್ಬೊಬ್ರು ಮಾರಿಕೊಂಡು ಶ್ರೀಮಂತ ರಮಾರಾಮ ಗೋವಿಂದ ಮಾಡಿಬಿಟ್ರೆ ಅವನು ಚೆನ್ನಾಗಿ ಓಡಿಸಿ ಯಜಮಾನನ ಮೇಲೆ ಬಂದು ಅವನು ಉದ್ಧಾರ ಆಗಬೇಕು. ಇದು ನಂಬಿಕೆ. ಪ್ರತಿಯೊಂದು ಕಡೆ ಊಟ ತಿಂಡಿ ಕೊಟ್ಟು ಕಳಿಸಿರ್ತಾರೆ, ಅವ್ರು ಕೊಟ್ಟು ಬನ್ನಿ ಅಂತ. ಇದನ್ನೆಲ್ಲ ಬಾರ್ಕೊಂಡು ಹೋಗಿ ಎಲ್ಲ ತಿಂದು ತೊಳ್ಕೊಂಡು ಹೋಗಿ ಕ್ಯಾರಿಯರ್ ಕೊಟ್ಟು ತಗೊಳ್ಳಿ ಅಂದರೆ ಗತಿ ಏನು? ಜಗತ್ತಿನಲ್ಲಿ ಯಾರು ಯಾರನ್ನು ನಂಬೋ ಆಗಿಲ್ಲ. ನೀ ಬೇಕಾದ ಚಾರ್ಜ್ ಜಾಸ್ತಿ ಮಾಡು, ಪ್ರಾಡಕ್ಟನ್ನು ಸೇಫ್ ಆಗಿ ತಲುಪಿಸು, ಇದು ಎಲ್ಲರ ಅಪೇಕ್ಷೆ. ಯು ಮೇ ಚಾರ್ಜ್ ಮೋರ್ ಬಟ್ ಹೀ ಈಸ್ ಡಿಪೆಂಡಬಲ್. ಅದಕ್ಕೆಲ್ಲ ಇನ್ಶೂರೆನ್ಸು ಅದು ಇದು ನೂರಾಯಿಂಟೆಲ್ಲ ಇದೆ. ಸೇಫೆಸ್ಟ್ ಟೈಮ್ ಲೇ ಪ್ರಪಂಚದಲ್ಲಿ ಈ ಒಂದು ವ್ಯವಹಾರ ನಿಂತೇ ಹೋಗುತ್ತೆ. ಯಾರ್ಯಾರು ಏನೇನು ಸಿಗ್ತೋ ಅವ್ರು ತೊಗೊಂಡ್ಬಿಟ್ಟೋದ್ರೆ ಗೋವಿಂದ ಗೋವಿಂದ ಯಾವಾಗ ಜೀವನದಲ್ಲಿ. ಅದಕ್ಕೆ ಲೋಕಕ್ಕೆ ನಾವೇ ದೇವತೆಗಳೆಲ್ಲ ಹೀಗೆ ಕುಮಾರ್ಗವನ್ನು ಹಾಕಿ ಪ್ರಗತಿ ಏನು? ಎಲ್ಲಿಯವರೆಗೂ ನಮಗೆ ಪ್ರಯತ್ನ ಮಾಡಲಿಕ್ಕಾಗುತ್ತೆ ಅಲ್ಲಿವರೆಗೂ ಪ್ರಯತ್ನ ಮಾಡೋಣ. ಇನ್ನು ಸಾಧ್ಯವೇ ಇಲ್ಲ ಅಂದಾಗ ಆಲ್ಟರ್ನೇಟ್ ವಿಚಾರ ಮಾಡೋಣ. ಕಳಿಸ್ದಾಗ ಮಧ್ಯದಲ್ಲಿ ನಂಬಾಡಿ ನಾವು ಬಂಡಾಯ ರಾಜ್ಯ ಮಾಡೋಣ ಅಂದರೆ ತುಂಬ ಅನ್ಯಾಯ. ಸರಿ, ಹನುಮಂತ ದೇವರು ಇಟ್ಟು ಉಪನ್ಯಾಸ ಮಾಡಿ ಇನ್ನೊಂದು ಹೇಳೋದು, ಈಗೆಲ್ಲ ನೋಡಿಯಪ್ಪ ನಾನು ಎರಡು ಆಪ್ಷನ್ ಕೊಡ್ತೇನೆ ನಿಮಗೆ. ಸೀತೆಯನ್ನಂತೂ ನಾನು ಹುಡುಕ್ಲಿಕ್ಕೆ ಹೋಗ್ತೀನಿ, ಸುಗ್ರೀವನ ಆಗ್ತೀನಿ, ರಾಮನಿಗೆ ಮಾತು ಕೊಟ್ಟೆ ನಾನು. ಒಂದು ವೇಳೆ ನೀವ್ಯಾರು ಬರಲಿಲ್ಲ ಅಂದ್ರೆ ನೆನಪಾಡಿ ನಾ ಹೋಗ್ತೇನೆ, ನೀವಿಲ್ಲೇ ಸಾಯಿದೆ ಅದನ್ನು ಹೇಳಿಲ್ಲ. ನೀವಾಗೆ ನನ್ನ ಹಿಂದೆ ಬರ್ತೀರೋ ನಾನಾಗೆ ನಿಮಗೆ ಸರಿಯಾಗಿ ಕೊಟ್ಟು ಕರ್ಕೊಂಡು ಹೋಗೋದು. ಅಥವಾ ಇನ್ನು ಇವತ್ತಿನ ಲ್ಯಾಂಗ್ವೇಜ್ ಅಲ್ಲಿ ಹೇಳೋದಾದ್ರೆ ನೀವಾಗೆ ಬರ್ತೀರೋ ನಾನೇ ಎಂತ ಕೊಂಡು ಹೋಗೋದು. ಇವತ್ತಿನ ಲ್ಯಾಂಗ್ವೇಜ್ ಅಲ್ಲಿ ಹಾಕಿ ಬ್ಯಾಡಪ್ಪ, ಹನುಮಪ್ಪ ಹೇಳಿದ್ದೆ ಮಾಡ್ತಾರೆ, ಅವ್ನು ಕೈಕಾಲು ಮುಳುಗುಬಿಟ್ಟು ಕಟ್ಕೊಂಡು ಹೋಗಿ ಎಲ್ಲಿ ಸಾಯೋದು. ಇಲ್ಲಪ್ಪ ನಾವು ಬರ್ತೀವಿ. ಎಲ್ಲ ಕವಿಗಳು ಬಂದು ಅಂದರೆ ನಮ್ಮ ರಾಘವೇಂದ್ರ ಸ್ವಾಮಿಗಳು ಒಂದು ಮಾತನಾಡ್ತಾರೆ ಪ್ರಾತಃ ಸಂಕಲ್ಪ ಗತಿಯಲ್ಲಿ, ಸುಂದರವಾದ ಮಾತು. ಹನುಮಂತ ದೇವರು ನಮ್ಮನ್ನ ಏನಾದರೂ ಇವನು ನನಗೆ ಬೇಕಾದವನು ನನ್ನ ಭಕ್ತ ಅಂತ ಕನ್ಸಿಡರ್ ಮಾಡಿದರೆ ದುರ್ಮಾರ್ಗಕ್ಕೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಒಂದು ವೇಳೆ ಹೋದರು ಕಪಾಳಕ್ಕೆ ಹೊಡೆದು ಮತ್ತೆ ಸನ್ಮಾರ್ಗಕ್ಕೆ ತರ್ತಾರಂತೆ. ಅದಕ್ಕೆ ಹನುಮಂತ ದೇವರಲ್ಲಿ ಕೇಳೋದು, ದಯಮಾಡಿ ನಿಮ್ಮ ಅಟೆಂಡೆನ್ಸ್ ರಿಜಿಸ್ಟರ್ ಅಲ್ಲಿ ನಮ್ಮ ಹೆಸರು ಹಾಕೊಂಡ್ಬಿಟ್ಟು ಸ್ವಭಕ್ತಾನ್ ದುರ್ಮಾರ್ಗ ಉದೃತ್ಯ ಸನ್ಮಾರ್ಗ ಸ್ಥಾಪಕಾನ. ಇದು ರಾಘವೇಂದ್ರ ಸ್ವಾಮಿಗಳು ಹೇಳೋದು. ತನ್ನ ಭಕ್ತರು ವಿಷಯದ ರೂಪತೆಯಿಂದಲೋ ಅಥವಾ ಇನ್ಯಾವುದೋ ದೈತ್ಯರ ಇನ್ಫ್ಲೂಯೆನ್ಸ್ ಇಂದಲೋ ಇನ್ನೇನೇನೋ ಲೋಭಗಳಿಂದ ಏನಾದರೂ ಅಧಾರ್ಮಿಕರಾದರೆ ಧರ್ಮ ಮಾರ್ಗವನ್ನು ಬಿಡೋದಾದರೆ ಸ್ವಭಕ್ತಾನ್ ದುರ್ಮಾರ್ಗ ಉದೃತ್ಯ ಕುಮಾರ್ಗದಿಂದ ಅವರನ್ನು ಎತ್ತಿ ಸನ್ಮಾರ್ಗದಲ್ಲಿ ಇಡ್ತಾರೆ. ಇಲ್ಲೆಲ್ಲ ಇಟ್ಟು ದೇವತೆಗಳು ತಾತ್ಕಾಲಿಕವಾಗಿ ಅವರಿಗೆ ನಮಗೆ ಸಾಕಾಗಿದೆಯಪ್ಪ, ಇದು ಸೀತಾನು ಬೇಡ ಏನು ಬೇಡ ಅನ್ನೋದು ಬಂದಿತ್ತು. ಇಲ್ಲ, ರಾಮನ ಸೇವೆ ನಡೆಯಿತು. ಸರಿಯಪ್ಪ ಅಂತ ಎಲ್ಲ ಮುಂದೆ ಬಂದರು. ಮುಂದೆ ಬಂದಾಗ ಸಮುದ್ರ ಬಂದ್ಬಿಡ್ತು. ಏನು ಆನಂದ ಆಯಿತು ಕಪಿಗಳಿಗೆ, ಯಾಕೆ ಆಡ್ಬೋದು ಹನುಮಪ್ಪ ಇನ್ನ ಎಲ್ಲೋ ಹೋಗೋಣ. ದೊಡ್ಡದಾಗಿ ನಾವು ಹೇಳಿದ್ರೆ ಬೇಡ ಅಂದಿಲ್ಲ. ಈಗ ಹನುಮಂತ ದೇವರು ಏನಂದ್ರು, ಈಗ ಇಲ್ಲ ಭಾಗ ಇಲ್ಲ, ಈಗ ಮುಂದೆ ದಾರಿ ಇಲ್ಲ, ಸಮುದ್ರ ಅಡ್ಡ ಬಂದಿದೆ, ಈ ಒಂದು ಮಾರ್ಗ ಇದೆ, ಏನು ಮಾಡುವುದನ್ನು ಮಾರ್ಗ. ನಾವೆಲ್ಲ ಇಲ್ಲಿ ಸಂಕಲ್ಪ ಮಾಡಿ ಪ್ರಯೋಗ ವೇಷ ಮಾಡಿಕೊಳ್ಳೋಣ ಅಷ್ಟೇ. ಈಗ ಅಲ್ಲಿ ಹೋಗಿ ಸುಗ್ರೀವನಿಂದ ಸಾಯೋದಕ್ಕಿನ್ನ ಇಲ್ಲಿ ಪ್ರಾಯೋಪವೇಶ ಮಾಡೋಣ. ಏನದು ಪ್ರಾಯೋಪವೇಶ? ಸಾಯೋವರೆಗೂ ಅನ್ನ ಆಹಾರ
ಪ್ರಯತ್ನ ಮಾಡುವ ಸಂದರ್ಭ. ಅಯ್ಯೋ ಅಯ್ಯೋ ಇಲ್ಲ ಅಯ್ಯೋ ಇಲ್ಲ, ಎಲ್ಲ ಸಂಕಲ್ಪ ಮಾಡ್ರಿ ಅಂತ ಸಂಕಲ್ಪ ಮಾಡಿಸಿ ಸುಮ್ಮನೆ ಕೊಡೋದು ಬೇಡ. ಮತ್ತೇನ್ ಮಾಡೋಣ, ಇಲ್ಲಿವರೆಗೂ ಆದ ರಾಮಾಯಣವನ್ನ ಗಾನ ಮಾಡುವ ಇದು ಬೇರೆ. ಸರಿ, ಏನ್ ಮಾಡಿ ಅಂದ್ರೆ ಹನುಮಂತ ದೇವರು ಹೇಳಿದ ಮೇಲೆ ಅಲ್ಲಿವರೆಗೂ ಆದ ರಾಮಾಯಣವನ್ನ ಹನುಮದಾದಿಗಳು ಗಾನ ಮಾಡಿದ್ರು. ಮೊದಲು ಇಕ್ಷ್ವಾಕು ವಂಶದಲ್ಲಿ ದಶರಥ ಅಂತ ರಾಜ ಇದ್ದ, ಅವನ ಮಗ ಶ್ರೀರಾಮಚಂದ್ರ, ಅವನ ಹೆಂಡತಿ ಜಾನಕಿ ಅಂತ ಜನಕರಾಜನ ಮಗಳು, ಅವಳನ್ನ ವಿಶೇಷವಾಗಿ ನಾವು ಆ ಶ್ರೀರಾಮಚಂದ್ರ ಲಗ್ನ ಆಗಿದ್ದ. ಲಗ್ನ ಆದ ಮೇಲೆ ಅಪ್ಪನ ಮಾತಿಗೆ ಮರ್ಯಾದೆಯನ್ನು ಕೊಡಬೇಕು ಅಂತ ಶ್ರೀರಾಮಚಂದ್ರ ಅರಣ್ಯಕ್ಕೆ ಬಂದ. ಯಾವುದೋ ಪಾಪಿ ಸೀತೆಯನ್ನು ಅಪಹಾರ ಮಾಡಿದಾಗ ಪಾಪ ಜಟಾಯು ಆ ಸೀತೆಯನ್ನು ಸಂರಕ್ಷಣೆ ಮಾಡಲಿಕ್ಕೆ ಪಾಪಿಯ ಜೊತೆ ಹೋರಾಡಿದಾಗ ಆ ಪಾಪಿ ಜಟಾಯುವಿನ ರೆಕ್ಕೆಗಳನ್ನೆಲ್ಲ ಕತ್ತರಿಸಿ ಕಡೆಗೆ ಹಾಕಿದ. ಶ್ರೀರಾಮಚಂದ್ರ ಅದರ ಅವಸ್ಥೆಯನ್ನು ನೋಡಿ ಅದಕ್ಕೆ ಸಾಂತ್ವನ ಮಾಡಿ ಅದು ಪ್ರಾಣ ಬಿಟ್ಟ ಮೇಲೆ ಅದರ ಹೆಸರಲ್ಲಿ ಶ್ರಾದ್ದಾದಿ ಕರ್ಮಗಳನ್ನು ಮಾಡಿ ಜಲಾಂಜಲಿಯನ್ನು ಇತ್ತ. ಈಗ ನಾವೆಲ್ಲ ಸೀತಾನ್ವೇಷಣೆಗೆ ಬಂದಿದ್ದೇವೆ, ಇಷ್ಟೇಳೋ ಕಾಲಕ್ಕೆ ಅಷ್ಟೇ ಆಗಿತ್ತು ರಾಮಕಥೆ. ಒಂದು ಪಕ್ಷಿ ಹಾಕೋದು ಇಷ್ಟನ್ನ ಹೇಳೋದು ತ್ರಿಧಾಮ ರಾಮ ನಾಮ ಭೂತ್ ಅವನ್ಯಾಂ ರಘುನಂದನ ಅಪೀಪರಂ ಮುನೇರ್ ಯಜ್ಞಂ ಸೀತಾಂ ದೇವೀ ಮರೀ ರಮತ್ ಕೈಕೇಯ ವಾಕ್ಯ ಮಾತ್ರೇಣ ತಕ್ತರಾಜ್ಯೋ ವರಮ್ಯಯೋ ಚತುರ್ದಶ ಸಹಸ್ರಾಣಿ ರಕ್ಷಾಂಶಿ ಪ್ರಭು ರಕ್ಷಿಣ. 14,000 ಜನ ರಾಕ್ಷಸರು ಕರದೂಷಣರು ಅವರನ್ನು ಸಂಹಾರ ಮಾಡಿದ. ವಿಜಿತೇತ ಜನಸ್ಥಾನೇ ರಾಗ ರೋಗ ರಜೂಚರತ ರಕ್ತಮಾಲಾಮಿವ ಧ್ವಾಂಶ ರಾವಣೋ ರಾಮವಲ್ಲಭಾನ್. ಸೀತೆಯನ್ನ ರಾವಣ ಅಪಹಾರ ಮಾಡಿದ್ದಾನೆ. ಅದರ ಮೂರು ಯಾವುದು, ಎಲ್ಲಿದ್ದಾನೆ ಸೀತಾ, ಅಲ್ಲೇ ಇದ್ದಾನೋ ಬೇರೆ ಹುಡುಗು ಅನ್ನೋ ಹೀಗೆಲ್ಲ ಇಷ್ಟೆಲ್ಲ ಅನ್ನೋ ಕಾಲಕ್ಕೆ ಅವನು ಬಂದ ಸಂಪಾತಿ. ಸಂಪಾತಿ ಅಂತ ನೀವೆಲ್ಲ ಯಾವಾಗಲೂ ಕಥೆ ಹೇಳ್ತಾ ಇದ್ರಿ. ಆ ಮಧ್ಯದಲ್ಲಿ ಜಟಾಯು ಅಂದ್ರಲ್ಲ, ಜಟಾಯು ಬಗ್ಗೆ ನಿಮಗೆ ಗೊತ್ತು. ಅವನೇನೋ ದಶರಥನ ಸ್ನೇಹಿತ ಅಂತ ಪಾಪ ಸತೋದ ಅಯ್ಯೋ ನೀ ಯಾಕೆ ಕಡ್ತಾ ಇದೆ ಅಂತ. ನನ್ನ ತಮ್ಮ ಅಪ್ಪ ಹೌದು, ನೀಯೇನು ಇಲ್ಲಿ ಬಂದೆ, ನೀವು ಹೇಳಿದ ಕಥೆ ಕೇಳಿದ ಮೇಲೆ ನನ್ನ ರೆಕ್ಕೆ ಎರಡು ಸುಟ್ಟೋಗಿ ವಾಪಸ್ ಬಂತು ಅಂತ ಕಥೆಯನ್ನು ವಾಲ್ಮೀಕಿ ರಾಮಾಯಣದಲ್ಲಿ ಹೇಳ್ತಾರೆ ವಿಸ್ತಾರವಾಗಿ. ಪಕ್ಷಿ ಪ್ರವರ ಕಸ್ಮಾತ್ ಪಕ್ಷಯೋ ಸಂಶಯೋ ಭವತೆ ಕಚ್ಚಿತ್ ಜಾನಾಸಿ ಸೀತಾಯ ಪದವೀಂ ತಾತ ಕುತ್ರಚಿತೆ ವರ್ಣಿತಂ ತೈ ರಥಾಕರ್ಣ್ಯ ದ್ವಿಜ ಶೋಕಾಕುರ ಶನೈ ಕನಿಷ್ಠ ಯೋಧಕಂ ದತ್ತ ಕಪೀಂದ್ರಾಣಿ ಇದಂ ಅಬ್ರವೀತ್. ಅವನು ಹೇಳ್ದ ಇವರು ಕೇಳಿದಾಗ, ನೋಡಪ್ಪ ಅರುಣಸ್ಯ ಸುತಾದಾವಾಂ, ನಾವಿಬ್ರು ಅರುಣನ ಮಕ್ಕಳು. ಅರುಣ ಯಾರು ಅಂದ್ರೆ ಸೂರ್ಯನ ಸಾರಥಿ ಅರುಣ ಅಂತ, ಅವನ ಮಕ್ಕಳು ನಾವು. ನಾವಿಬ್ರು ಒಂದು ರನ್ನಿಂಗ್ ರೇಸ್ ಇಟ್ಕೊಂಡಿದ್ವಿ. ಡೆಸ್ಟಿನೇಷನ್ ಯಾವುದು ಅಂದ್ರೆ ಸೂರ್ಯನ ಮುಟ್ಟು ಬರೋದಂತ. ನಮ್ಮ ತಮ್ಮ ಸಿಕ್ಕಾಪಟ್ಟೆ ಫಾಸ್ಟ್ ಆಗಿ ಹಾರಿ 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 ಸೂರ್ಯನ ಹತ್ರ ಹೋಗ್ಬೇಕಾದ್ರೆ ಬಿಸಿಗೆ ತಲೆ ಸುತ್ತಿತ್ತು. ನನ್ನ ತಮ್ಮ ಏನು ಸತ್ತೋಗ್ತಾನೋ ಅಂತ ನಾನು ಅವನಕ್ಕಿಂತ ಮೇಲೆ ಹಾರಿ ನನ್ನ ರೆಕ್ಕೆಯನ್ನು ಅಡ್ಡ ಹಿಡಿದು ಅವನು ಬಿಸಿಲು ತಾಕಬಾರದು, ನನ್ನ ರೆಕ್ಕೆ ಎರಡು ಸುಟ್ಟು ಅಂತ ಕೆಳಗೆ ಬಿದ್ದೆ. ಆಗ ನಾನು ಸಾಯ್ತೇನೆ ಅಂದೆ. ನಿಶಾಕರಸ್ಯ ಮೇಷಕ್ಯೋ ಮುನೇ ವಾಚಂ ಸ್ಮರಣ. ಆಗ ನಿಶಾಕರ ಅಂತ ಒಬ್ಬ ಋಷಿಗಳು ಅವರಂದ್ರು, ಸಾಯ್ಬೇಡ ಸ್ವಾಮಿ, ಪಕ್ಷಿಗೆ ಪಕ್ಷ ಅಂದರೆ ಅದೇ ಇಲ್ಲದೆ ಇದ್ರೆ ಬದುಕಿ ಹಾಕಿ, ಕೆಲವೆಲ್ಲ ಅಸಾಧಾರಣ ಧರ್ಮ ಅದು ಇಲ್ಲ ಅಂದ್ರೆ ಬದುಕಿ ಪ್ರಯೋಜನ ಇಲ್ಲ. ಈಜು ಬರದೆ ಇರೋ ಮೀನು, ರೆಕ್ಕೆ ಇಲ್ಲದೆ ಇರೋ ಹಕ್ಕಿ, ಆಚಮನ ಬರದೆ ಇರೋ ಆಚಾರ ಇದ್ದರೆ ಏನು, ಇಲ್ಲದೇ ಇದ್ದರೆ ಏನು, ಹೀಗಾಗಿ ಕೆಲವೆಲ್ಲ ಅದಕ್ಕೆ ಬರಲೇಬೇಕು. ಈಗ ಆಚಾರ ಅಂತ ದೊಡ್ಡ ಬೋರ್ಡ್ ಹಾಕೊಂಡ್ಮೇಲೆ ಮಿಕ್ಕಿದ್ದೇನು ಹೊರತೋ ಬಿಡುತ್ತೋ, ಕೇಶವಾಯ ಸ್ವಾಮಿ ನಾರಾಯಣ ಸ್ವಾಮಿ ಮಾಧವಾಯ ಸ್ವಾಮಿ
ಅದನ್ನು ಅವನು ಮಾಡ್ತಾನ ಬಿಡ್ತಾನ ಮಂತ್ರ ಅಂತ ಗೊತ್ತಿರಬೇಕು. ಯಾರೋ ಬಂದು ಕೇಳೋ ನಿಮ್ಮ ಮನೆಯವರಲ್ಲಿ ಅಯ್ಯೋ ಜ್ವರಾಮ ಬೆಳಕ್ಕೆ ಗಟ್ಟಿಮುಟ್ಟಾಗಿತ್ತು ಅಂದ್ರೆ ಅವ್ರು ಯಾರೋ ಬಂದು ಅವ್ರನ್ನ ಛೇಡಿಸ್ತಾರೆ. ಏನು ಛೇಡಿಸೋದು, ನೀವು ಸಂಕಲ್ಪ ಹೇಳ್ಬಿಡ್ರಿ ಅಂದ್ರೂ ಆ ಭಯಕ್ಕೊಂದು ಸರ ಬಂದಿದೆ. ಮನೆ ಮನೆ ನೋಡಿದ್ರೆ ದೊಡ್ಡ ದೊಡ್ಡ ಮಧ್ವರಮಣ ಆಚಾರ ಅಂದ್ರೆ ಧನಶಕ್ತಿಯಲ್ಲಿ ಬಂದಿದ್ರೆ ಜೈನಗರ ಕಾಣಿಸೋದು ಬೋರ್ಡಾದರೂ ಕಿಂತ. ಹಾಗಾಗಿ ರೆಕ್ಕೇನೆ ಏನದೆ ನಾನು ಬದುಕಿ ಏನ್ ಮಾಡಿ ನಿಶಾಕರ ಆಗ ಭವಿಷ್ಯತಿ ತ್ವಯಾ ಕೃತ್ಯಂ ರಾಮಕಾರ್ಯಕೀರ್ತಿತ ರಾಮ ಪ್ರಸಾದಾತ್ ಪಕ್ಷೀ ಸ್ಯಾತ್ ದೇಹೋ ನ ತ್ಯಜ್ಯತಾಮಿತಿ. ನಿನಗೆ ರಾಮಕಾರ್ಯದಲ್ಲಿ ಒಂದು ಆಪರ್ಚುನಿಟಿ ಸಿಗತ್ತೆ, ರಾಮನ ಸೇವೆ ಮಾಡೋ ಭಾಗ್ಯ. ಸ್ವಾಮಿ ನನ್ನ ಪಕ್ಷ ರೆಕ್ಕೆ ಅದು ಬರುತ್ತೋ ಸಾಯಬೇಡ ಅಂದ್ರು. ನಾನು ಕಾಯ್ತಾ ಕೂತಿದ್ದೆ, ರಾಮನ ಕಥೆ ಹೇಳಿದ್ರಲ್ಲ ರೆಕ್ಕೆ ಬಂದ್ಬಿಡ್ತು, ಅವನ ಕಥೆಗೆ ಈ ತಾಕತ್ತಿದೆಯಾ? ಹೌದು ಅಂತ. ತವ ಕಥಾಮೃತಂ ತಪ್ತ ಜೀವನಂ ಕವಿ ವಿರೀಡಿತಂ ಕಲ್ಮಶಾಪಂ ಶ್ರವಣ ಮಂಗಲಂ ಶ್ರೀಮದಾತತಂ ಭುವಿ ಕೃಣಂದಿತೆ ನಿನ್ನ ಕಥಾಮೃತ ತಪ್ತಾನ್ ಜೀವಯತಿ. ಜೀವನದಲ್ಲಿ ಒಂದು ಬೆಂದವರಿಗೆ ಕಂಪನ್ನ ಕೊಡುವ ಒಂದೇ ಒಂದು ಔಷಧ ಅದು ದೇವರ ಕಥೆ ಅಂತ. ಹಾಗಾಗಿ ನನಗೆ ಇದು ಬಂತು, ಹಂತರಾಜನ ಶರಣ ಸಕಾಲೇ ಪ್ರಾಣ ಸಂಹಿತ ಮಮಾಪಿ ಪುತ್ರ ತತ್ಪುತ್ರ ದಶರಥರಾಜ ನನಗೂ ಸ್ನೇಹಿತನೇ, ಅವನ ಪುತ್ರ ನನಗೂ ಪುತ್ರನಿದ್ದಾಗಿ ನಾನು ನೋಡ್ತೇನೆ ಅಂತ ಹೇಳಿ ಮಮಸ್ತುಷ ಅವಳು ನನ್ನ ಸೊಸೆ ಇದ್ದಾಗೆ ರಾವಣಂ ಹಂತು ಕಾಮೋಪಿ ನಮಸ ನ ಸಮರ್ಥೋಸ್ಮಿ ಮಾನರ. ರಾವಣನ ಕೊಲ್ಲಿಕ್ ನಂಗೆ ಯೋಗ್ಯತೆ ಇಲ್ಲ. ಅಪಕ್ಷ ಅಪಕ್ಷಸ್ಯ ಅಮಿಷಾಕಾಂಕ್ಷಿ ಸುಪಾರ್ಶ್ವೋ ಮಮ ನಂದನ ರಾಕ್ಷಸಂ ಪ್ರೈಕ್ಷತ ವ್ಯೋಮ್ನಿ ಹರಂತಂ ರಾಮವಲ್ಲಭ. ರೆಕ್ಕೆಗಳಿಲ್ಲದ ನನ್ನ ಮೇಲೆ ಹಾಕಬೇಕಾಗಿಲ್ಲ, ನನ್ನ ಪುತ್ರ ಇದಾನಲ್ಲ ಸುಪಾರ್ಶ್ವ ಅಂತ ಅವನು ಶ್ರೀರಾಮನ ಪತ್ನಿ ಸೀತೆಯನ್ನ ಅಪಹರಿಸ್ತಾ ಇದ್ದಾಗ ರಾವಣನನ್ನ ನೋಡ್ದ. ಇವು ಆಲ್ರೆಡಿ ಇನ್ಫಾರ್ಮೇಶನ್ ಗೊತ್ತಾಗಿತ್ತು. ಈ ಸಂಪಾತಿಯ ಮಗ ಸುಪಾರ್ಶ್ವ ಅಂತ ಅವನು ನೋಡಿದಾನಪ್ಪ. ಹಾರಾಮ ರಾಮ ನಾಚೇತಿ ಲಕ್ಷ್ಮಣೇತಿ ಸುಸ್ವರಂ ರಾಮ ರಾಮ ಲಕ್ಷ್ಮಣ ಅಂತ ಅಂತ ಇದ್ದದ್ದು ಕೇಳಿಸಿದೆ. ಕ್ರಂದಂತೀಂ ಸುಂದರೀಂ ಪ್ರಾಂತ ದೃಷ್ಟಾತಾಂ ತಾಪ ಉಪೇ ಉಪೇಯವಾನ್. ಅವನು ತಾಪವನ್ನು ಹೊಂದಿದ. ರಾಮಕಾರ್ಯಮಯ ಕಾರ್ಯ ಮನಸಾವಚ ಸಾಧತ ರಾಮನ ಕಾರ್ಯವನ್ನ ಮಾಡಬೇಕ. ಹಾಗಾಗಿ ಅವಶ್ಯ ಮಾಡ್ತೇನೆ ಮೇಲೆ ಹಾರಿ. ತಸ್ಮಾತ್ ಅಕ್ಷಾಮ್ಯಹಂ ವೀರ ದೂರದರ್ಶಿ ಸ್ವಭಾವತನ. ಒಳ್ಳೆಯ ದೂರದರ್ಶಿಗಳು, ಹದ್ದಿನ ಕಣ್ಣು ಅಂತಾರಲ್ಲ, ಜನ ಕಾಣುತ್ತೆ ಮೇಲಾರೆ ನೋಡು. ಅಲ್ಲೊಂದು ಮರದ ಕೆಳಗೆ ಅಶೋಕವನ ಅಂತ ವನದ ಹೆಸರು ಒಂದು ಮರ ಇದೆ, ಅದರ ಕೆಳಗೆ ಒಬ್ಬಳು ಕೂತಿಯಾಳೆ. ಅವಳು ಮುಖ ನೋಡ್ತಾ ಇದ್ರೆ ಅವಳೇ ಸೀತೆ ಇರಬೇಕು. ದುಃಖಪಟ್ಟಾಗಿದೆ ಅವಳು. ಶತಯೋಜನ ದೂರಸ್ಥಾನ್ ಲಂಕೆಯಂ ಲವಣಾಂಬಸಿ ಉದ್ಯಾನೆ ಶಿಶುಪಾಲೂನೆ ತತ್ರಾಸ್ತೆ ಜನಕಾತ್ಮಜ. ಹೇಳಬಿಟ್ಟೆ ಎಲ್ಲಿದ್ದಾಳೆ? ಇಲ್ಲಿಂದ 100 ಯೋಜನ ದೂರ ಲಂಕಾಪಟ್ಟಣ ದ್ವೀಪ ಸಮುದ್ರದ ಮಧ್ಯದಲ್ಲಿದೆ. ತುಂಬಾ ಸಂತೋಷ ಆಯ್ತು. ಅಪ್ಪ 100 ಯೋಜನಕ್ಕೆ ಏನಾದರೂ ಟ್ರೈನ್ ಮೆಟ್ರೋ ಟ್ರೈನ್ ಅಂತಾರೆ ಅಂತೆ. 100 ಯೋಜನ ಆಗಬೇಕು ಯಾರಾದರೂ ಇದಾರ ಏನು ಕರ್ಮನೋ ಏನು. ದಗ್ಧೋ ಪಕ್ಷೋ ಇಮೌರೂಢೋ ಜರ ಸ್ವಯಂ ಅನೇರ್ಯತಃ. ಏನು ರಾಮನ ಕಥೆ ಇರುವ ಯೋಗ್ಯತೆ? ನನ್ನ ಪಕ್ಷಗಳೆಲ್ಲ ಸುಟ್ಟು ಹೋಗಿದ್ದು ಮತ್ತೆ ಬಂತು, ನನಗೆ ಮುಪ್ಪು ಬಂದಿತ್ತು, ಆ ಮುಪ್ಪು ಸರಿ ಹೊಟ್ಟೋಯ್ತು. ಬಲವೇಗ ಮನುದ್ವೇಗೋ ಯಥಾಯೋನ. ನಾನು ಸಣ್ಣ ಹುಡುಗ ಆದಾಗಬಿಟ್ಟಿದ್ದು. ರಾಮನ ಕಥೆಗೆ ಆ ತಾಕತ್ತಿದೆ. ಆದರೆ 100 ಯೋಜನ ಯಾರಾದರೂ ಆಗಲೇಬೇಕು. ಯಾರು ಹಾರೋರು ಕಪಿಗಳನ್ನೆಲ್ಲ ಕೇಳೋದು ಯಾರ್ಯಾರು ಯಥಾರ್ಥಿನಪ್ಪ 100 ಯೋಜನ ಆಗಲಿಲ್ಲ. ಒಂದೊಂದು ಕಪಿ ಒಂದೊಂದು ಹೇಳ್ತೀವಿ. ಈ ಜಿ ಟಿ ಬಿಲ್ಡಿಂಗ್ ಇದ್ದಾಗ ನಾವು 10
ಅಂದರೆ ಅವ್ನು ಬಾಯಿ ಮುಚ್ಕೊಂಡಿರೋ ಹತ್ತಿರ ಬಿದ್ದೋಗಿ ಎಲ್ಲ ಮಧ್ಯದಲ್ಲಿ ನಮ್ಗೆ ಆರಕ್ಕಾಗೋದು ಅಷ್ಟೇ ರೀ, ಬಾಯಿ ಮುಚ್ಕೊಂಡು ನೀವೇನೆ ಹೇಳಬೇಕಾ ಕಪಿಗಳು. 20 ಅಂತ ಒಬ್ಬ, 30 ಅಂತ ಕಡೆಗೆ ಜಾಂಬವಂತ ಅಂದ, ನಾನು ಪರಮಾತ್ಮ ತ್ರಿವಿಕ್ರಮಾವತಾರಿಯಾಗಿ ಬೆಳೆದಾಗ ವಾಮನ ಅದನ್ನು ಊರೆಲ್ಲ ಪ್ರಚಾರ ಮಾಡಲಿಕ್ಕೆ ಹೋಗಿ ಮೇರು ಪರ್ವತವನ್ನು ಎಡವು ಬಿಟ್ಟೆ ಅಂದ. ಆಗಿಂದ ನಂಗೆ ಮಂಡಿ ನೋವು. ಸೊ ಈ ಮಂಡಿ ನೋವು ಅಂಕಾಲದಿಂದ ಇದು ಆರ್ಥರೈಟಿಸ್, ಮಂಡಿ ನೋವು. ನಾನು 90 ಹಾರಬಲ್ಲ, 90 ಹಾರತಿ ಇನ್ನು 10 ಜನ. ಆಮೇಲೆ ಅಂಗದ ಅಂದ, ನಾನು 100 ಹಾರಬಲ್ಲೆ. ಆ ಹಬ್ಬ ಎಲ್ಲ ಕಾಸು ಹಾಕಿ ಅಂದರು. ಆದರೆ ಅಂದ, ಏನಾದರೆ ವಾಪಸ್ ಬರೋಕ್ಕಾಗಲ್ಲ, ಹೋಗೋ ಸಾಮರ್ಥ್ಯ ಇದೆ. ಅವರೆಲ್ಲ ಅಪ್ಪ ಈ ಒಬ್ಬ ಸೀತಾ ಕಳೆದಿರೋದಕ್ಕೆ ಒಂದೇ ಅಡ್ಸಾ ಇದೆ, ನೀನು ಹೋಗಿ ಅಲ್ಲೇ ಸೆಟ್ಲ್ ಆಗ್ಬಿಟ್ರೆ ನಿನ್ನ ಹಿಡ್ಕೊಂಡು ಬರೋದೇಕೋ. ಕೆಲವ್ರಿಗೆ ಅದನ್ನು ಸಾಮರ್ಥ್ಯ ಅಲ್ಲ. ಅದಕ್ಕೆ ರೀ ಜಾಗಿಂಗ್ ಹೋಗ್ಬೇಕಾದ್ರೆ ತುಂಬ ದೂರ ಹೋಗಬಾರ್ದು, 5 ನಡೆಯೋ ಸಾಮರ್ಥ್ಯ ಇರುತ್ತೆ. 10 ಹೊಡೋದು ಬರೋದೇ ಆರಾಮಿಲ್ಲ. ಅದಕ್ಕೆ ರೌಂಡ್ ಹೊಡಿತಾ ಇದ್ರೆ ಅಲ್ಲೇ ಇರ್ತೀವಿ, ಅಲ್ಲೇ ಇರ್ಬೋದು. ಹೀಗಾಗಿ ಅಂಗದಂಗೂ ಆಗಲಿಲ್ಲ. ಆದಮೇಲೆ ಹನುಮಂತನ ಅಂದ್ರೆ ಹನುಮಂತ ದೇವರು ಸುಮ್ಮನೆ ಕೂತಿದ್ರು. ಏಕಾಂತ ಏಕಾಂತಿವಂತ, ಏಕಾಂತದಲ್ಲಿದ್ರು ಎಲ್ಲ ಬಂದು ಕಪಿಗಳು, ಹನುಮಂತ ನಿನಗೆ ಜಯವಾಗಲಿ, ನಿನಗೆ ಆ ಸಾಮರ್ಥ್ಯ ಇದೆ, ಹೇಳೋ ಎದ್ದೇಳೋ. ಹನುಮಂತ ದೇವರೇ ಇಲ್ಲಿ ಹನುಮಂತ ದೇವರು ಮೊದಲೇನೆ ಅವ್ರಿಗೆ ಆರೋ ಸಾಮರ್ಥ್ಯ ಇದ್ರೆ ಹೇಳಬಾರ್ದು. ದುರ್ಯೋಧನ ಹಾರಿ ಬರ್ತೇನೆ ಅಂತ ಹೇಳೋದು ಬಿಟ್ಬಿಟ್ಟು ಯಾರು ನಮ್ಮ ಕೈಲಾಗಲ್ಲ ಕೈಲಾಗಲ್ಲ ಅಂತ ಎದೆ ಹೊಡ್ಕೊಂಡ್ಮೇಲೆ ಹನುಮಂತ ದೇವ್ರ ನಾ ಹಾರ್ತೇನೆ ಅಂದ್ರೆ ಸರಿಯಲ್ಲ. ಎಲ್ಲರ ಸಾಮರ್ಥ್ಯವನ್ನ ಹೊರೆ ಹಚ್ಚಿ ಅವ್ರಿಗೆ ಆಗಲ್ಲ ಅನಿಸಿ ಆಮೇಲೆ ನಾವು ಕೆಲವು ಸ್ವಭಾವ ಕೆಲಸ ಯಾರು ಎಲ್ಲ ಟ್ರೈ ಮಾಡಲ್ಲ ಅಂತಾರೆ. ಅವರು ಅನಾಯಾಸ ಮಾಡ್ತಿರ್ತಾರೆ, ಅದೇ ಫೀಲ್ಡ್ ಅಲ್ಲಿ ಇದ್ದರು. ಅವರು ಬರೋದೇ ಇಲ್ಲ ಕಡೆಗಂತ ಸಾರ್, ನೀವು ನಾನು ಮಾಡ್ತೀನಿ ಬಟ್ ಏನು ಬಟ್ ಇನ್ಯಾರು ಮಧ್ಯೆ ಬರಬಾರ್ದು, ಆಮೇಲೆ ಯಾರು ನಾ ಮಾಡ್ತಾ ಇದ್ದೆ ಅನ್ಬಾರ್ದು. ಒಂದು 5 ಎಲ್ಲರೂ ಕೇಳಿದ್ರೆ ನಿಮ್ಗೆ ಯಾರಿಗೂ ಆಗಲ್ವಾ, ಗ್ಯಾರಂಟಿನಾ, ನೀವೆಲ್ಲ ಬರ್ಕೊಡ್ತೀರಾ? ಅಪ್ಪ ದಯಮಾಡಿ ಮಾಡು, ನೀನೇ ಸಮರ್ಥ, ನೀನೇ ಇಂದ್ರ ಚಂದ್ರ ಬಂದಿದ್ದಾರೆ ಅಂದರೆ ಇನ್ನೊಬ್ಬರಲ್ಲಿರುವ ನ್ಯೂನತೆಯನ್ನು ಎತ್ತಿ ಎತ್ತಿ ಆಡಿ ಆಮೇಲೆ ಆ ಕೆಲಸ ಮಾಡಿ ಅವ್ರ ಮುಂದೆ ಅನ್ನೋದು ಹೇಗೆ? ನಾವು ಅಣ್ಣೋರು ನಾವು ಅಂತೀವಿ. ಹೀಗೆ ಮನುಷ್ಯನಿಗೆ ಕೆಲವರನ್ನ ಡಿಗ್ರೇಡ್ ಮಾಡುವ ಸ್ವಭಾವ ಇರುತ್ತೆ. ಇನ್ನು ಕೆಲವರು ಮಾಡಿ ಆದಮೇಲೆ ಅಲ್ಲ ನೀವೇ ಮಾಡಿಬಿಟ್ರೆ ಅವ್ರಿಗೆ ಯಾಕೆ ಬಿಡಲಿಲ್ಲ, ಅವ್ರಿಗೂ ಆಗ್ತಾ ಇತ್ತು, ಏನೋ ದೇವ್ರ ಸೇವೆ ಇಷ್ಟೇ ಅಂತ. ಅವ್ರು ಆಗದೇ ಇದ್ರು ಇವರು ಖಾತ್ರಿ ಇದ್ರು ಮಾಡ್ತಾ ಇದ್ರು, ಅದು ಒಳ್ಳೆ ತರವೇ ವಿನಃ. ಯಾರಿಗೂ ಆಗಲ್ಲ 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 ಅನಿಸಿ ಅವ್ರನ್ನ ಹಚ್ಚಲಿಕ್ಕೆ ನಿಮ್ಗೆ ಆಗಲ್ಲ ತಾನೆ, ನಿಮ್ಗೆ ಆಗಲ್ಲ ತಾನೆ. ಹನುಮಂತ ದೇವರು ಹಾಗೆಲ್ಲ ಇವ್ರನ್ನ ಡಿಗ್ರೇಡ್ ಮಾಡ್ಲಿಕ್ಕೆಲ್ಲ ಹೊಂದಿದ್ದು. ಒಂದು ವೇಳೆ ಹನುಮಂತ ದೇವರೇ ಮೊದಲೇ ಹಾರಿಬಿಟ್ಟಿದ್ರೆ ಇವ್ರು ಇವ್ರ ಸಾಮರ್ಥ್ಯದ ಬಗ್ಗೆ ಗೊತ್ತಾಗ್ತಾನೆ ಇರಲಿಲ್ಲ. ನೀವು ಆಮೇಲೆ ಕೇಳಿ ಅನ್ನೋದು ನೀ ಯಾಕೆ ಹಾರಲಿಲ್ಲ, ಅದೇನೋ ಅಪ್ಪ ಹನುಮಂತ ಹಾರಾಡ್ತಾ ಇತ್ತು, ನಾನು ಹೋಗ್ತೀನಿ ನಾನು ಹೋಗ್ತೀನಿ, ಸರಿ ಏನೇ ಮಕ್ಕಳು ಮುಂದೆ ಸರಿ ಸೀತಾ ಕಳೆದ್ರೆ ನಾವು ಹೋಗ್ತೀವಿ, ಒಂದ್ಸರಿ ರಾಮಾಯಣ ನೋಡಿ. ಮನುಷ್ಯನಿಗೆ ತನ್ನ ಯೋಗ್ಯತೆಯ ಪರಿಚಯ ಇರಬೇಕು, ಇಲ್ಲ ತುಂಬ ಕಷ್ಟ. ಕಾನ್ಫಿಡೆನ್ಸ್ ಬೇಕು, ಓವರ್ ಕಾನ್ಫಿಡೆನ್ಸ್ ಇರಬಾರ್ದು. ಓವರ್ ಕಾನ್ಫಿಡೆನ್ಸ್ ಇತ್ತು ಅಂತಂದ್ರೆ ಎಲ್ಲ ಕ್ಷೇತ್ರದಲ್ಲೂ ತುಂಬ ಕಷ್ಟವೇ ಇರತ್ತೆ. ಕೆಲವು ಮಕ್ಕಳದೇ ತಾಯಂದ್ರೆ ಹೇಳ್ತಿರ್ತಾರೆ ಓದ್ಕೊಳ್ಳೋ, ಆಯಾ ನಂಗೆಲ್ಲ ಬರತ್ತೆ ಬಿಡಮ್ಮ, ಆಯಾ ಬಿಡು, ಎಕ್ಸಾಮಿನೇಷನ್ ಹಾಳು ಕೂತ್ರೆ ಏನು ಓದ್ದೇ ಇದ್ದದ್ದು ಏನು ಬರೋದಿಲ್ಲ, ಏನೋ ಬರೆದು ಬರ್ತಾನೆ. ಹೇಗೆ ಬರದೆ ಅಯ್ಯಾ ಏನೋ ಬರದೇನು ಬಿಡ, ಎಕ್ಸಾಮಿನೇಷನ್ ಕಡೆ ಸರಿ ಇಲ್ಲಮ್ಮ ನಿಂಗೆ ಗೊತ್ತಲ್ಲ, ತಾನು ಓದದೆ ಅದೇ ಸರಿ ಇಲ್ಲ ಅಂತ ಅತಿಯಾದ ಕಾನ್ಫಿಡೆನ್ಸ್ ಅಂದ್ರೆ ಕೆಲಸವನ್ನ ಮಾಡ್ತಾರೆ. ಹನುಮಂತ ದೇವರು ಅವರಿಗೆ ತಮ್ಮ ಯೋಗ್ಯತೆ ಗೊತ್ತಾಗಲಿ ಅನ್ನೋದಕ್ಕೆ ಮಾಡಿದ್ದರು. ಸರಿ, ಪ್ರಣಮ್ಯ ಸಮ್ಯಕ್ ಪುರುಷಂ ಪುರಾಣಂ ಅವರ್ಧತೋಚ್ಚೈ ಹನುಮಾನ್ ಮಹಾದ್ರೋ ಲಂಕಾಂಬಿರಕ್ಷಣ್ಯವ ಧೂಮಕೇತು ಧೂಮೋಪಮಂ ತತ್ರಯೋ ಘನೌಗಃ. ರಾಮ
ಪವನಸ್ಯ ಸೂನೋ. ನಿತ್ಯದಲ್ಲಿ ಎಲ್ಲರೂ ಸಜ್ಜನರು ಪಾರಾಯಣ ಮಾಡಿ ಅಂತ ಆನಂದ ತೀರ್ಥ ಭಗವತ್ಪಾದರು 5,000 ಶ್ಲೋಕಾತ್ಮಕವಾದ ಸುಂದರ ಕಾಂಡವನ್ನ 50 ಶ್ಲೋಕ ಕಂಡೆನ್ಸ್ ಮಾಡಿಕೊಂಡಿದ್ದಾರೆ. ವಾಲ್ಮೀಕಿ ರಾಮಾಯಣದ 5,000 ಇದೆ. ನಾರಾಯಣ ಪಂಡಿತರು ಇನ್ನೊಂದು ಸ್ವಲ್ಪ ಕಮ್ಮಿ ಮಾಡಿದ್ದಾರೆ. ಆಚಾರ್ಯರು 50 ಶ್ಲೋಕ. ಹನುಮಂತ ದೇವರು ರಾಮನಿಗೆ ನಮಿಸಿ, ರಾಮ ನಿನ್ನ ಅನುಗ್ರಹದಿಂದ ಹಾರ್ತೇನೆ. ಹೌದು, ರಾಮ ನಮಸ್ಕಾರ ಮಾಡಲಿಕ್ಕೆ ಎಲ್ಲಿದ್ದ? ಅವನು ಎಲ್ಲಿಲ್ಲ, ಅವನು ಸರ್ವತ್ರ ವ್ಯಾಪ್ತ. ಅಲ್ಲಲ್ಲೂ ಹನುಮಪ್ಪ ಎಲ್ಲಿರ್ತಾನೋ ಅಲ್ಲಿದ್ದ ಇರ್ತಾನ. ಹನುಮ ಪುರಂದರ ವಿಠಲನದಾಸ, ಪುರಂದರ ವಿಠಲನು ಹನುಮನೋಡ್ವಾಸ. ಹನುಮನ ಮತವೇ ಹರಿಯಾಮದೂ. ರಾಮನಿಗೆ ನಮಸ್ಕಾರ ಮಾಡಿ ಹಾರ್ಲಿಕ್ಕೆ ದೊಡ್ಡ ದೇಹ ತೆಗೆದುಕೊಂಡು ಆದ ಮೇಲೆ ವಾಲ್ಮೀಕಿ ಋಷಿಗಳ ಮಾತೆಲ್ಲ ತುಂಬಾ ಚೆನ್ನಾಗಿದೆ. ಈ ಸಾಮಾನ್ಯ ಹೊರಡೋರನ್ನ ಕೆಲವರು ಕೇಳ್ತಾರಲ್ಲ, ಕೆಲವೊಂದು ಸಲಹೆ ವಾಸಿ, ಕೆಲವು ನಾಸಬಾಯ್ ಇರ್ತಾರೆ. ಹನುಮಂತ ನೀನೇನೋ ಅಲ್ಲಿ ಹೋಗ್ತಾ ಇದ್ದೀವಿ, ಸೀತಾ ಸಿಗ್ದೇನೆ ಇದ್ರೆ. ಈ ಮೊದಲನೇ ಪ್ರಥಮ ಕವಳೆ ಪಕ್ಷಿಕಾ ಪಾತ್ರ, ಮೊದಲನೇ ತೊತ್ತಿಗೆ ಪಕ್ಷಿಕಾ ಅಂದ್ರೆ ಸೊಳ್ಳೆ ಬಿದ್ದಿತ್ತು ಅಥವಾ ನೊಣ ಬಿದ್ದಿತ್ತು. ಆ ಊಟದಿಂದ ಎದ್ದು ಪ್ರಮಾಣ ಪ್ರಥಮ ಕವಳೆ ಪಕ್ಷಿಕಾ ಪಾತ್ರ ಅಂತ. ಒಂದು ವೇಳೆ ನಿಂಗೆ ಅಲ್ಲಿ ಇದ್ದೇ ಇದ್ರೆ ಹನುಮಂತ ದೇವರನ್ನು ಅನೇನ ವಾಲ್ಮೀಕಿ ಋಷಿಗಳನ್ನು ಇದೇ ವೇಗದಲ್ಲಿ ನಾನು ಸೀದ ಸ್ವರ್ಗಕ್ಕೆ ಹೋಗ್ತೇನೆ, ಅಲ್ಲಿ ಸೀತೆಯನ್ನು ಹುಡುಕ್ತೇನೆ. ಅಲ್ಲೂ ಸಿಗದೇ ಇದ್ರೆ ಸರಿ ಎಷ್ಟು